ಮಾತೃಷ್ಠ ಮಾಡುವುದಕ್ಕೆ ಮುಂಚೆ ಇಂಟ್ರೊಡಕ್ಟರಿ ಅಂದರೆ ಸ್ವಲ್ಪ ವಿಷಯಾಂತರ ಅಂತಲ್ಲ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸಿದ ನಂತರ ನನ್ನ ವಿಷಯಕ್ಕೆ ಬರ್ತೇನೆ. ಅಫ್ಕೋರ್ಸ್ ಇಲ್ಲಿ ಆರ್ಗನೈಸ್ ಮಾಡಿದವರು ಹೇಳಿದರು ಜನ ಕಮ್ಮಿ ಇದ್ದಾರೆ ಅಂತ. ಇಲ್ಲ, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ನಾನು ಈಗ ಹೆಚ್ಚು ಕಮ್ಮಿ ಒಂದು 5-6 ವರ್ಷದಿಂದ ಹೀಗೆ ಸುತ್ತಾಟ ಮಾಡ್ತಾ ಇದ್ದೇನೆ. ಬಹಳ ಕಮ್ಮಿ ಇದ್ದ ಜಾಗಗಳು ಇವೆ. ಆದರೂ ಹೋದೆ, ಹೋಗಲ್ಲ ಅಂತ ಹೇಳಿದ್ರೆ ಹೋದೆ. ಒಂದೇ ಕಾರಣ ಏನು ಅಂತಂದರೆ ಅಷ್ಟು ಜನಕ್ಕಾದ್ರೂ ಹಿಂಗೆ ಇಂಟ್ರೆಸ್ಟ್ ಕೊಡ್ತಿದ್ದೆ, ಹೋಗದೆ ಅಂದರೆ ಅದು ಹೋಗಿಬಿಡ್ತದೆ ಅಂತ. ಎಲ್ಲ ವೇದಿಕೆಗಳಲ್ಲಿ ಮಾತಾಡುವವರು ಅವರವರ ಬೆಲೆಯನ್ನು ಕಳ್ಕೊಂಡದ್ದರಿಂದ ಬರುವ ಪ್ರೇಕ್ಷಕರು ಕಮ್ಮಿ ಆಗಿದ್ದಾರೆ. ನಾವು ವೇದಿಕೆಯಲ್ಲಿ ಇರುವವರು ಮರ್ಯಾದೆಯಿಂದ ನಡ್ಕೊಂಡು ನಮ್ಮ ಯೋಗ್ಯತೆಯನ್ನು ನಾವು ತೋರಿಸಿದ್ರೆ ಇವತ್ತಲ್ಲ ನಾಳೆ ಜನ ಬಂದು ಸೇರ್ತಾರೆ. ಯಾಕಂದ್ರೆ ಇವತ್ತು ಈ ಫಂಕ್ಷನ್ಗೆ ಜನ ಬಂದಿದ್ದೇನೆ ಈ ಭಾಷಣಕ್ಕೆ. ಭಾಷಣದಲ್ಲಿ ನಾನು ತಲೆಹರಟೆ ಮಾತಾಡಿದೆ, ಅವರುಗಳನ್ನು ನಿಂದಿಸಿದೆ, ಯಾರನ್ನೋ ಬಾಯಿಗೆ ಬಂದಂತೆ ಹೊಗಳದೆ ಮನಸ್ಸಿಗೆ ಅನಿಸಿದ ಸತ್ಯವನ್ನು ಹಾಗೆಯೇ ಹೇಳಿ ಎದುರಿಗೆ ಕೂತ ಸಾಮಾನ್ಯ ಜನರ ದಡ್ಡರು ವೇದಿಕೆ ಮೇಲೆ ಇರುವ ನಾನೊಬ್ಬನೇ ಬುದ್ಧಿವಂತ ಭಗವಂತ ನನ್ನನ್ನು ಸ್ಪೆಷಲ್ ಆಗಿ ಸೃಷ್ಟಿಸಿ ನಿಮ್ಮ ಉದ್ಧಾರಕ್ಕೆ ಕಳಿಸಿದ್ದೀನಿ ಅನ್ನೋ ಧಾಟಿಯಲ್ಲಿ ನಾನು ಮಾತಾಡದಿದ್ದರೆ ಜನ ಬರ್ತಾರೆ. ಗೌರವ ಇರಬೇಕಾದ್ರೆ ನಮಗೆ ಪ್ರೇಕ್ಷಕರ ಮೇಲೆ. ಯಾಕಂದರೆ ಈ ದೇಶ ನಡೆದಿರೋದು ಅಸಾಮಾನ್ಯರ ಮೇಲಲ್ಲ. ಈ ದೇಶದಲ್ಲಿ ಅಸಾಮಾನ್ಯ ಅಂತ ಹೆಸರು ತಗೊಂಡವರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪದ ಉಪಯೋಗಿಸಬಾರದು ಹಾಗೆ ಉಪಯೋಗಿಸೋದಿಲ್ಲ, ಆದರೆ ಅವರ ಕೈಂಗರ್ಯಗಳನ್ನು ನಡೆಸಿದ್ದಾರೆ. ಸಾಮಾನ್ಯರಿಂದ ಈ ದೇಶ ನಡೆದಿದೆ ಅನ್ನೋದನ್ನು ನಾನು ಒಪ್ಪುವಂಥ ಮಾತು. ನನಗೆ ಯಾವತ್ತೂ ಒಂದು ಸಲ ಸಾಮಾನ್ಯರಿಂದ ಈ ದೇಶ ನಡೆದದ್ದು. ಹಾಗಾಗಿ ವೇದಿಕೆಯಿಂದ ಇರುವ ಜನ ಇಷ್ಟು ತಿಳ್ಕೊಂಡ್ಬಿಟ್ರೆ ಇನ್ನು ಮುಂದೆ ಜನ ಬರ್ತಾರೆ. ಇವತ್ತು ನೀವು ಬಂದಿದ್ದೀರಿ, ಹಾಗಾಗಿ ನನ್ನ ವಿಷಯದ ಬಗ್ಗೆ ನನ್ನ ಅನಿಸಿಕೆ ನನ್ನ ಸೀಮಿತ ಅನುಭವಕ್ಕೆ ಬಂದಂತಹ ಒಂದು 4 ಮಾತುಗಳನ್ನು ಆಡಿ ಅದು ನಿಮಗೂ ಪ್ರಸ್ತುತ ಅನುಸರಿಸಿದರೆ ಸಂತೋಷವಾಗುತ್ತೆ. ಆ ಮಾತುಗಳನ್ನು ನಾನು ಆಡ್ತೇನೆ. ಜೀವನ ಕಲೆ ಅಂತ ಒಂದು ಕೊಟ್ಟರು ಪದ, ಮೊದಲಿಗೆ ಅದನ್ನು ಬೇರೆ ಇಟ್ಕೊಂಡು ನೋಡಿಬಿಡೋದು ವಾಸಿ. ಬದುಕು ಬೇರೆ, ಕಲೆ ಬೇರೆ, ಎರಡನ್ನು ಬೇರೆ ಇಟ್ಕೊಂಡು ಮೊದಲು ನೋಡುವ ಅಂತ ಅನ್ಸುತ್ತೆ. ಈ ಬದುಕು ಅನ್ನೋದು ಪ್ರಾಕೃತಿಕವಾಗಿ ಬಹಳ ಸುಲಭದ್ದು. ಯಾಕಂದರೆ ಸೃಷ್ಟಿ ಪ್ರಕೃತಿ ನಮ್ಮನ್ನು ಸೃಷ್ಟಿಸಬೇಕಾದ್ರೆ ಅದು ಸಿದ್ದರಾಮನ್ನು ಸೃಷ್ಟಿಸಿದ್ದು ಯಾವುದೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಲಿ ಅಂತ ಏನು ಸೃಷ್ಟಿಸಲಿಲ್ಲ. ಇನ್ಯಾರನ್ನು ಒಬ್ಬ ಇಂಜಿನಿಯರ್ ಆಗಿ ಅಂತ ಸೃಷ್ಟಿಸಲಿಲ್ಲ, ಮತ್ತಾರನ್ನು ಡಾಕ್ಟರ್ ಆಗುವಂತ ಸೃಷ್ಟಿಸಲಿಲ್ಲ. ಅದು ಅದರ ಅವಶ್ಯಕತೆಗೆ ಬೇರೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿಸಿದ ಹಾಗೆ ಮನುಷ್ಯನ್ನು ಸೃಷ್ಟಿಸ್ತಾ ಇದೆ. ನಾವು ಬಂದದ್ದು ಅದಕ್ಕೆ ಏನು ಫೈನಲ್ ಆಗಿ ಏನಲ್ಲಿ ಬಹಳ ತೃಪ್ತಿಯಿಂದ ಮಾಡಿದ್ದು ಊಟ ಮತ್ತೆ ನಿದ್ದೆ ಎರಡೇ. ಮಿಕ್ಕಿದ್ದು ಎಲ್ಲದರಲ್ಲೂ ನಮ್ಗೆ ಅತೃಪ್ತಿಯೇ. ಕೆಲಸದಲ್ಲಿ ಅತೃಪ್ತಿ, ಸಂಬಳದಲ್ಲಿ ಅತೃಪ್ತಿ, ಆದಾಯದಲ್ಲಿ ಅತೃಪ್ತಿ, ಬಟ್ಟೆ ಬರೆಯಲ್ಲಿ ಅತೃಪ್ತಿ, ಆಸ್ತಿಯಲ್ಲಿ ಅತೃಪ್ತಿ, ಸಂಬಂಧಗಳಲ್ಲಿ ಅತೃಪ್ತಿ. ತೃಪ್ತಿ ಆಗಿದ್ದರೆ ಎರಡರಲ್ಲಿ ಮಾತ್ರ ಒಂದು ಹೊಟ್ಟೆ ತುಂಬ ಊಟ ಮಾಡುತ್ತೀನ, ಒಂದು ಒಳ್ಳೆ ನಿದ್ದೆ ಮಾಡುತ್ತೀನ. ಹಾಗಾಗಿ ಪ್ರಾಕೃತಿಕವಾಗಿ ನಾವೆಲ್ಲರೂ ಹೊಟ್ಟಿರೋದು ಬದುಕಲಿಕ್ಕೆ ಮಾತ್ರವೇ ಹೊರತು ನಾವೇನೋ ಸಾಧಿಸ್ಕೊಂಡ್ವಿ ಅನ್ನೋದೇನು ಅಂದರೆ ಪಕ್ಕದ ಮನೆಯವರಿಗೆ ಹೊಟ್ಟೆವರಿ ಆಗಲಿ ಅಂತ ನಾನು ಮನೆ ಕಟ್ಟಬೇಕು ಹೊರತು ಅದನ್ನು ಮೀರಿ ಇನ್ನೇನೋ ಪ್ರಪಂಚಕ್ಕೆ ಏನೋ ಆದಿ ದೊಡ್ಡ ಪ್ರಶ್ನೆ ಇರೋದಿಲ್ಲ. ಹಾಗಾಗಿ ಪ್ರಾಕೃತಿಕವಾಗಿ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಬಂದಿದ್ದೀವಿ. ಈ ಬದುಕಿಗೆ ಬಂದ ಮೇಲೆ ಮನುಷ್ಯನಿಗೆ ಬೇರೆ ಪ್ರಾಣಿಗಳಿಗಿಂತ ಒಂದು ಬೇರೆ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಏನು ಹೇಳಿ ಬುದ್ಧಿ. ಹಾಗಾಗಿ ನಾವುಗಳೆಲ್ಲ ಬುದ್ಧಿಜೀವಿಗಳು. ಅಫ್ಕೋರ್ಸ್ ಈ ಮಧ್ಯೆ ಬುದ್ಧಿಜೀವಿ ಅಂತ ಪದ ಉಪಯೋಗಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಅದು ಒಂದು ಪಟ್ಟ ಆಗೋಗಿದೆ. ಅವಾರ್ಡ್ಗಳು ಕೊಟ್ಟಂಗೆ ಬುದ್ಧಿಜೀವಿ ಅಂತಾರೆ. ನಮ್ಮನೆ ಚಾನಲ್ಗಳನ್ನು ತಿರುವಾಕಿದ್ರೆ ಬುದ್ಧಿಜೀವಿ ಮೀರಿ ಇನ್ನೊಂದು ಬಲ ಬಂದ್ಬಿಟ್ಟಿದೆ, ಚಿಂತಕರು ಅಂತ ಕರೀತಾರೆ. ಸೌತೆಕಾಯಿ ಹೆಚ್ಚೋದು ಹೇಗೆ ಅನ್ನೋದಕ್ಕೂ ಚಿಂತಕರು ಬರ್ತಾರೆ. ಛತ್ರಿ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರು ಒಂದಿನ, ಬಿಸಿಲು ಜಾಸ್ತಿ ಆಗಿದೆ, ಛತ್ರಿ ಯಾವ ಸೈಜ್ ಇರಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ರು. ಅದಕ್ಕೂ ನಮ್ಮಲ್ಲಿ ಚಿಂತಕರು ಹೊಟ್ಕೊಂಡಿದ್ದಾರೆ. ಹಾಗಾಗಿ ಚಿಂತಕರು ಅನ್ನೋ ಪದ ಇನ್ನೂ ಎಡವಟ್ಟಾಗಿ ಬಂದಿದೆ. ಹಾಗಾಗಿ ಒಂದು ಬುದ್ಧಿಗೆ ಸಂಬಂಧಪಟ್ಟದ್ದು. ಮನುಷ್ಯ ಬರೀ ಬುದ್ಧಿ ಮಾತ್ರನ ಅಲ್ಲ, ಬುದ್ಧಿಯೊಟ್ಟಿಗೆ ಭಾವ ಕೂಡ. ಭಾವವೇ ಇರದ ಮನುಷ್ಯ ಹಾಗಾದನು? ಯಾಕಂದ್ರೆ ಪ್ರಾಣಿ ಪಕ್ಷಿಗಳಲ್ಲಿ ಸಂಬಂಧಗಳ ಗುರುತಿರುವುದಿಲ್ಲ, ಹಿರಿಯರು ಕಿರಿಯರು ಅನ್ನುವ ಗುರುತಿರುವುದಿಲ್ಲ, ನಮ್ಮವರು ನಮ್ಮವರು ಅಲ್ಲದವರು ಗುರುತಿರುವುದಿಲ್ಲ. ರಾಗ ಭಾವ ದ್ವೇಷಗಳ ಸೋಂಕು ಅಲ್ಲಿ ಕಮ್ಮಿ ಮನುಷ್ಯರನ್ನ ಹೇಳುತ್ತೆ. ಹಾಗಾಗಿ ಬುದ್ಧಿಯೊಟ್ಟಿಗೆ ಮನುಷ್ಯ ಭಾವಜೀವಿ ಕೂಡ.
ಬುದ್ಧಿಗೆ ಸಾಕು ಗ್ರಾಸ, ತರ್ಕ ತರ್ಕ ಒಂದಿದ್ರೆ ಸಾಕು ಬುದ್ಧಿ ಸಂತೋಷವಾಗಿರುತ್ತೆ. ಯಾಕಂದ್ರೆ ಬುದ್ಧಿಗೆ ಬೇಕಾದ್ರೆ ಬರೀ ತರ್ಕ ಮಾತ್ರ, ಅದನ್ನು ಮೇಲೆದು ಬೇಕಿಲ್ಲ. ನಮ್ಮ ಎಲ್ಲಾ ಶಾಲಾ ಕಾಲೇಜುಗಳು ನಮಗೆ ಕೊಡ್ತಾ ಇರೋದು ತರ್ಕ ಒಂದನ್ನು ಮಾತ್ರ. ನಾನು ಹೇಳಿದ ಇತ್ತೀಚಿನ ಸಿಲೆಬಸ್ಗಳಲ್ಲಿ ನಾನು ಓದಿದ ಕಾಲದಲ್ಲಿ ಸ್ವಲ್ಪ ಭಾವಕ್ಕೂ ಇಂಬು ಕೊಡುವಂತಹದಿತ್ತು. ಯಾವುದೋ ಒಂದು ಕಾವ್ಯ ವಾಚನವಿತ್ತು, ಕವನವಿತ್ತು, ಕತೆ ಓದ್ತಾ ಇದ್ರು. ಹಾಗಾಗಿ ಏನಾಗ್ತಿತ್ತು ಅಂದ್ರೆ ಭಾವಕ್ಕೂ ಒಂದು ಇಂಬು ಆ ಕಾಲದಲ್ಲಿ ಸ್ವಲ್ಪ ಇತ್ತು. ನಂತರ ಬರ್ತಾ 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 ಏನಾಯ್ತು ಅಂತಂದ್ರೆ ಈ ಭಾವಗಳನ್ನು ಕಟ್ಕೊಂಡು ಏನ್ ಮಾಡಬೇಕಿದೆ? ಜೀವನಕ್ಕೆ ಬೇಕಾದ್ದು ಹಣ. ಹಣ ಬರುತ್ತೆ, ಬದುಕಿದ್ರಾಯ್ತು. ಹಣ ದುಡಿಯೋದಕ್ಕೆ ಏನ್ ಬೇಕು? ಹಣ ದುಡಿಯಕ್ಕೆ ಬೇಕಾದ್ದು ಸ್ಕಿಲ್ಲು. ಯಾವ ಸ್ಕಿಲ್ಲು? ಮಾರಾಟಕ್ಕೆ ಬರುವಂತಹ ಸ್ಕಿಲ್ಲು. ಮುಖ್ಯವಾಗಿ ಪ್ರಯೋಜನಕ್ಕೆ ಬರುವಂತಹ ಸ್ಕಿಲ್ ಅಂತಲ್ಲ, ಆವತ್ತು ಮಾರ್ಕೆಟ್ ಇರುವಂತಹ ಸ್ಕಿಲ್ ಬೇಕಾಗತ್ತೆ. ಅದು ಬಂದ್ರೆ ಸಾಕು ಅಂತಾಯ್ತು. ಹಾಗಾಗಿ ಏನಾಯ್ತು, ನಾವು ನಿಧಾನವಾಗಿ ತರ್ಕಕ್ಕೆ ಶಿಫ್ಟ್ ಆದ್ವಿ, ಭಾವಕ್ಕೆ ಕಮ್ಮಿ ಒತ್ತು ಕೊಟ್ಟಿವಿ. ಭಾವಕ್ಕೆ ಕಮ್ಮಿ ಒತ್ತು ಕೊಟ್ಟದ್ದರ ನೇರ ಪರಿಣಾಮ ಏನು ಅಂತಂದ್ರೆ, ಬೆಂಗಳೂರಂತ ಜಾಗದಲ್ಲಿ 100ರಲ್ಲಿ 70% ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಅಂದ್ರೆ ಅಲ್ಲಿ ಮನಸ್ಸಿನ ತರ್ಕ ಅದ್ಭುತವಾಗಿದೆ, ಭಾವಕ್ಕೆ ಅಲ್ಲಿ ಇಂಬಿರೋದಿಲ್ಲ. ಹಾಗಾಗಿ ಏನಾಗತ್ತೆ, ಸಂಬಂಧಗಳು ಒಂದು ಕಡೆ ನಶಿಸುತ್ತವೆ, ಗೌರವಗಳು ಕಮ್ಮಿ ಆಗತ್ತವೆ. ನಾವು ಪಾಶ್ಚಾತ್ಯದಿಂದ ಕಲಿತದ್ದು ಒಂದು ಅದ್ಭುತವಾದ ಕಲ್ತಿದ್ದೇವೆ, ರ್ಯಾಷನಲ್ ಥಿಂಕಿಂಗ್ ಅಂತ. ಅಂದ್ರೆ ತರ್ಕಬದ್ಧವಾಗಿ ಯೋಚನೆ ಮಾಡು, ವಿಚಾರವಂತನಾಗಿ ಯೋಚನೆ ಮಾಡು. ಯಾವುದು ಸಾಬೀತು ಆಗದಿದ್ದರೆ ನಂಬಬೇಡ. ಹಾಗಾಗಿ ಒಂದು ತರಹ ಈ ರ್ಯಾಷನಲ್ ಥಿಂಕಿಂಗ್ ಬಂದು ನಾವು ಎಲ್ಲಿ ಮುಟ್ಟಿದ್ದೀವಿ ಅಂದ್ರೆ, 85ರ ಅಪ್ಪನಿಗೆ ಆರೋಗ್ಯ ಕೆಟ್ಟಾಗ ಔಷಧ ಯಾಕೆ ಕೊಡಿಸಬೇಕು ಅನ್ನೋದು ಕೂಡ ಒಂದು ತರ್ಕ ಆಗ್ತದಲ್ಲ ನಮಗೆ. ಎಲ್ಲ ಒಂದು ಕಡೆ ಯಾಕೆ ಕೊಡಿಸಬೇಕು ಔಷಧ? ಕೆಲಸ ಪ್ರಯೋಜನಕ್ಕೆ ಬಾರದಲ್ವೋ? ಕೊಟ್ಟು ಹೊಸ ಆಚೆಗೆ ಹಾಕಬಹುದಲ್ವಾ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ ನೆಂಟಸ್ತಿಗೆಗಳು ಸತ್ತಿವೆ. ಈ ನೆಂಟಸ್ತಿಗಳು ಸತ್ತಾಗ ಏನಾಗಿದೆ ನಮಗೆ, ಒಂದು ಮನೆ ಮನೆಯಾಗಿ ಕಾಣಿಸೋದಿಲ್ಲ, ಅದೊಂದು ಝೂ ತರ ಕಾಣಿಸೋದಕ್ಕೆ ಶುರುವಾಗಿದೆ. ನಿಧಾನವಾಗಿ ನಮ್ಮ ಮನೆಗಳಲ್ಲಿ ನಾವು ಮಾತಾಡೋ ಮಾತುಗಳನ್ನು ಜ್ಞಾಪಿಸ್ಕೊಂಡ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ಕನ್ನಡ ನಾವು ಕಲಿತದ್ದು ಸಾಹಿತ್ಯಕ್ಕೆ ಬಂದಾಗ ಮಾತ್ರ. ಮನೆಯಲ್ಲಿ ಏನು ಮಾತಾಡ್ತೇವೆ ಹೆಚ್ಚು ಕಮ್ಮಿ ಆದರೆ? ಕೆಲಸದವಳು ಬಂದ, ಹಾಲಿದೆಯಾ, ಟೀ ಕಾಸ್ಕೊಡ್ಲ, ಉಪ್ಪಿಟ್ಟು ಮಾಡಿದೆಯಾ, ಬಿಸಿ ಇದೆಯಾ, ಹಾಲಿದೆಯಾ, ಉಪ್ಪಸಾದ್ರೂ ಇನ್ನೊಂದು, ಸಂಜೆ ಎಷ್ಟೊತ್ತಿಗೆ ಬರ್ತೀಯಾ, ಇಷ್ಟು ಬಿಟ್ಟು ಬೇರೆ ವಿಷಯಗಳೇ ಇರೋದಿಲ್ಲ. ಮಕ್ಕಳತ್ರ ಮಾತಾಡಬೇಕಾದ್ರೆ ಇಷ್ಟೇ ವಿಷಯ ಸೀಮಿತವಾಗುತ್ತಲ್ಲ ನಮ್ಮದು. ಅದಕ್ಕೆ ಭಾವಗಳೇ ಸತ್ತಂತ ಪ್ರಪಂಚದಲ್ಲಿ ಬದುಕ್ತಾ ಇದ್ದೇವೆ. ಹಾಗಾಗಿ ಈ ಭಾವಗಳು ಏನಾದರೂ ಸ್ವಲ್ಪ ಆಚೆಗೆ ಬರಬೇಕಾದ್ರೆ ಒಂದು ಕಲಾ ಪ್ರಕಾರದ ಅವಶ್ಯಕತೆ ಇದೆ. ಇದು ನನ್ನ ವೈಯಕ್ತಿಕ ಅಭಿಮತ. ಜನ ಬಹಳ ಸೀರಿಯಸ್ ಆದ್ರೆ ನಮಗೆ ಸ್ವಲ್ಪ ಗಾಬರಿ ಆಗುತ್ತೆ ಸಾಮಾನ್ಯವಾಗಿ. ಏನಂದ್ರೆ ಜನ ಸುಮ್ಮನಿದ್ರು ಅಂತಂದ್ರೆ ಅವರು ಸುಮ್ಮನಿದ್ದಾರೆ ಅಂತಲ್ಲ, ತಲೆಯಲ್ಲಿ ಓಡ್ತಾ ಇರುತ್ತೆ ಈ ಹರಟೆ ಹೊಡೆಯೋದಕ್ಕೆ ಇವನು ಅಲ್ಲಿಂದ ಇಲ್ಲಿವರೆಗೂ ಕರೆಸಬೇಕಿತ್ತ? ನಮ್ಮನ್ನ ಬಿಟ್ಟಿದ್ರೆ ನಾವೇ ಇದಕ್ಕಿಂತ ಚೆನ್ನಾಗಿ ಮಾತಾಡ್ತಿದ್ವಿ. ಅದು ಯಾವ ಯೋಗ್ಯತೆ ಅಂತ ಅಲ್ಲಿಂದ ಕರ್ಕೊಂಡು ಬರ್ತಾರೋ ಇವನ್ನ ನೋಡಿ. ಈ ತರ ಮಾತಾಡಿದ್ರೆ ಇನ್ನಷ್ಟು ಜನ ಸೇರ್ತಾರೆ, ಇವೆಲ್ಲ ಭಾವಗಳು ಬರಲಿಕ್ಕೆ ಸಾಧ್ಯ. ಅದರ ಒಂದು ನಾನಿವತ್ತು ನಾನು ಕಲಿತದ್ದು ಹೇಳಿ ಹೋಗಿಬಿಡ್ತೇನೆ. ನನ್ನನ್ನು ಮೀರಿದ ನಿಮ್ಮನ್ನ ಮುಂದಿನ ಸಾರಿ ದಯವಿಟ್ಟು ನನ್ನನ್ನು ಕರೆಸಬೇಡಿ. ನಿಮ್ಮಲ್ಲೇ ಯಾರನ್ನಾದ್ರೂ ಕರೆಸಿದ್ರೆ ಇನ್ನಷ್ಟು ಜನ ಸೇರಿ ಯಾರು ಅದನ್ನು ಮುಂದಿನ ಸಾರಿಗೆ ಟ್ರೈ ಮಾಡಬಹುದು. ಹಾಗೆ ನೋಡಿದ್ರೆ ನನಗೆ ನಾನು ಓದಬೇಕಾಗಿದ್ದದ್ದು ಇದೆ. ಏನು ಹೇಳಿ, ಫಿಸಿಕ್ಸು ಮತ್ತು ಮ್ಯಾಥ್ಸು, ಫಿಸಿಕ್ಸು ಮತ್ತು ಮ್ಯಾಥ್ಸು, ಫಿಸಿಕ್ಸು ಮತ್ತು ಮ್ಯಾಥ್ಸು, ಅದು ಬಿಟ್ಟು ಬೇರೆ ಏನಾದರೂ ಓದಿದ್ರೆ ತಪ್ಪು. ಪಿ ಯು ಸಿ ಓದ್ಬೇಕಾದ್ರೆ ಮ್ಯಾಥ್ಮೆಟಿಕ್ಸಲ್ಲಿ 100ಕ್ಕೆ 100 ಅಂತಂದಾಗ ನಮ್ಮನೇಲಿ ಕುಡಿತಾ ಹೇಗೆ ಅಂತಂದ್ರೆ, ವಿಕ್ರಮಾದಿತ್ಯ ಆಗಿ ಹೋದ ಇವನಿಗೊಂದು ಸಿಂಹಾಸನ ಸಿಕ್ಕಿಬಿಡುತ್ತದೆ, ಇನ್ನು ಪ್ರಪಂಚವನ್ನೆಲ್ಲ ಆಡ್ತಾನೆ ಅಂತ ಕರ್ಮ. ಅದ್ಯಾವುದೂ ಆಗಲಿಲ್ಲ. ನಂತರ ಗ್ರಾಜ್ಯುಯೇಷನ್ ಮುಗಿದಾಯ್ತು, ಕೆಲಸಕ್ಕೆ ಸೇರ್ತು, ಮತ್ತು ನಂತರ ಇನ್ಕಮ್ ಟ್ಯಾಕ್ಸಿಗೆ ಬಂದೆ. ಇನ್ಕಮ್ ಟ್ಯಾಕ್ಸಿಗೆ ಬಂದು ಕೂಡಲೇ ಮೊದಲ ಸಮಸ್ಯೆ ಶುರುವಾದಂತೆ ನನಗೆ. ಅದು 76ರಲ್ಲಿ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸಕ್ಕೆ ಸೇರಿದೆ, ಆ ಡಿಪಾರ್ಟ್ಮೆಂಟ್ಗೆ ಸೇರಿದೆ. ಸೇರಿದ ದಿನ ಅಥವಾ ಅದರ ಹಿಂದಿನ ದಿನ ನಮ್ಮ ಮನೆಗೆ ನನ್ನ ನೆಂಟರೊಬ್ರು ಬಂದಿದ್ರು. ಅವ್ರು ಹೇಳಿದ್ರು ಒಂದೇ ಮಾತು, ಅಯ್ಯ ಚಿನ್ನದ ಗಣಿಗೆ ಸೇರ್ತಾ ಇದೀಯ ಕಣಯ್ಯ ನೀನು, ಅಗದಷ್ಟು ಚಿನ್ನ ಬರುತ್ತೆ ಅಂತ. ಮೊದಲಿಗೆ ನನ್ನ ಮನಸ್ಸಿಗೆ ಬಂದ ಭಾವ ಏನು ಅಂತಂದ್ರೆ, ಒಂದು ಕಳ್ಳತನದ ಅವಕಾಶವನ್ನ ಎಷ್ಟು ಸ್ವಾಭಾವಿಕವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಲ್ವಾ. ಅಲ್ಲ, ಒಂದು ಕಳ್ಳತನದ ಅವಕಾಶ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ಆದ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಕಮ್ ಇದ್ದವರು ಟ್ಯಾಕ್ಸ್ ಕಟ್ತಾರೆ, ಅದು ಸರ್ಕಾರಕ್ಕೆ ಇನ್ಕಮ್ ಅಲ್ವಾ. ನಾನು ಇನ್ಸ್ಪೆಕ್ಟರ್ ಸೇರಿದ್ರೆ ನನಗೆ ಹೇಗೆ ಇನ್ಕಮ್ ಆಗತ್ತೆ? ಆಗಬಾರದಲ್ವಾ? ಆಗಬಾರದು ಅನ್ನೋ ಧಾಟಿಯಲ್ಲಿ ನಾನಿದ್ರೆ ಮನೆಗೆ ಬರುವ ಎಲ್ಲ ನೆಂಟರು ಅದೊಂದೇ ಹೇಳ್ತಾರೆ, ಏನೇ ಇನ್ಕಮ್ ಟ್ಯಾಕ್ಸ್ ಹೇಳಿದಾನೆ, ಚಿನ್ನದ ಗಣಿ, ಚಿನ್ನದ ಗಣಿ, ಚಿನ್ನದ ಗಣಿ, ಇದೇ ಭಾಷೆ ಬದಲಾದದಿಲ್ಲಿ. ಅನುಭವದಲ್ಲಿ ಏನಾಯ್ತು ಅಂತಂದ್ರೆ, ಬಿ ಎಸ್ ಸಿ ಕೂದಾಗ ನನಗೆ ಶಿವರಾಮ ಕಾರಂತರ ಆಳ ನಿರಾಳ
ಒಂದನ್ನ ಟೆಕ್ಸ್ಟ್ಬುಕ್ ಮಾಡಿದ್ರು ಯಾರೋ, ಆ ಮಾಡಿದ ಮಹಾನುಭಾವ ಯಾರೋ ಗೊತ್ತಿಲ್ಲ. ಕಾರಂತರಂತ ಮಹಾನುಭಾವರು ನನ್ನ ಲೆಕ್ಕದಲ್ಲಿ ಶಿವರಾಮ್ ಕಾರಂತರು ಇಲ್ಲಿಂದ ಬಹಳ ದೂರ ಇಲ್ಲ. ಅವರವರು ಇಲ್ಲಿ ಕೋಟಮ್ಮೆ ಆಳ ನಿರಾಳ ಓದಿದ ನಂತರ ನನ್ನ ತಲೆಯಲ್ಲಿ ಕಾಡಿದ್ದೇನು ಅಂತಂದ್ರೆ, ಇವರ ಮಿಕ್ಕ ಕಾದಂಬರಿಗಳನ್ನು ಓದಬೇಕು. ಬಿ ಎಸ್ ಸಿ ಒಟ್ಟಿಗೆ ಬಿ ಎಸ್ ಸಿ ಮುಗಿತಾ ಇತ್ತು, ಅದರ ಬಾಡಿಗೆ ನಾನು ಓದಿದ್ದು ಕಾರಂತರ ಮಿಕ್ಕ ಕಾದಂಬರಿಗಳನ್ನ. ಎಲ್ಲಿಯ ಒಂದು ಕಡೆ ಅವರ ವೈಯಕ್ತಿಕ ಬದುಕನ್ನು ನೋಡ್ತಾ ಹೋದಾಗ ನನ್ನ ತಲೆಯಲ್ಲಿ ಕೂತದ್ದೇನು ಅಂತಂದ್ರೆ, ಯಾರೋ ಒಬ್ಬ ಪ್ರಾಮಾಣಿಕ ಈ ಮಟ್ಟಕ್ಕೆ ಬದುಕಿ ಇಷ್ಟನ್ನು ಸಾಧಿಸೋದಾದರೆ ಪ್ರಾಮಾಣಿಕತೆಯಲ್ಲಿ ಏನು ಆಗುವುದೇ ಇಲ್ಲ ಅನ್ನೋದನ್ನು ಯಾಕೆ ಹೇಳಬೇಕು? ಪ್ರಜ್ಞೆ ನನ್ನಲ್ಲಿ ಇತ್ತು ಅಂತ ಕಾಣುತ್ತೆ. ಆ ಪ್ರಜ್ಞೆಯನ್ನು ಕೆಣಕಿದ್ದು ಶಿವರಾಮ ಕಾರಂತರು. ಈ ಬುದ್ಧಿಯನ್ನು ಇಟ್ಟುಕೊಂಡು ಡಿಪಾರ್ಟ್ಮೆಂಟ್ಗೆ ಹೋದೆ. ಹಾಗಾಗಿ ಏನಾಗಿತ್ತು, ನನ್ನಲ್ಲಿ ಯಾವುದೋ ಒಂದು ಕತೆ ಕಾದಂಬರಿಯಿಂದ ಅಥವಾ ಒಬ್ಬ ಮನುಷ್ಯನ ಬರಹದಿಂದ ಅವನ ವ್ಯಕ್ತಿತ್ವದಿಂದ ನನ್ನಲ್ಲಿ ಇರುವಂತಹ ಯಾವುದೋ ಒಂದು ಭಾವ ಜಾಗೃತವಾಗಿತ್ತು. ಆ ಭಾವವೇ ಜಾಗೃತವಾಗದೇ ಇದ್ದಿದ್ರೆ ನಾನು ಡಿಪಾರ್ಟ್ಮೆಂಟ್ಗೆ ಹೋದ ಮೊದಲ ದಿನದಲ್ಲೇ ನನಗೂ ಯಾರಾದರೂ ಕಾಸು ಕೊಟ್ಟರೆ ತೆಗೆದು ಜೋಗ ಹಾಕೊಂಡಿದ್ದೆ. ಆದ್ರೆ ಅಲ್ಲಿ ಹೋದ ಕೂಡಲೇ ಏನಾಯ್ತು, 76ರಲ್ಲಿ ಸೇರಿದ ಕೂಡಲೇ ಒಂದೇ ವಾರ ಅಷ್ಟೇನೆ, ಎರಡನೇ ವಾರಕ್ಕೆ ಏನಾಯ್ತು, ಹೀಗೆ ಯಾವುದೋ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟು ಒಂದು ರಿಪೋರ್ಟ್ ಕೊಡು ಅಂತಂದ್ರು. ಆ ಕಾಲಕ್ಕೆ ಅವನು 100 ರೂಪಾಯಿ ಕೊಡ್ತೀನಿ ಅಂತ ನಾನು ಅವನ ರೇಗಿದ್ದೆ. ಆದ್ರೆ ಅವನ ತಲೆಯಲ್ಲಿ ಏನನ್ಸುತ್ತೆ ಗೊತ್ತಾ, 76ರಲ್ಲಿ 100 ರೂಪಾಯಿ ಕೊಟ್ಟು ರೇಗಿದ್ರೆ ಸ್ವಲ್ಪ ಜಾಸ್ತಿ ಬೇಕಿತ್ತೇನೋ ಅದಕ್ಕೆ ರೇಗ್ತಾ ಇದ್ದಾನೆ ಅಂದ್ಕೊಂಡೆ ಹೊರತು 100 ರೂಪಾಯಿ ನನಗೆ ಯಾಕೆ ಕೊಡ್ತೀಯ ಅನ್ನೋದಕ್ಕೆ ನಾನು ರೇಗ್ತಾ ಇದ್ದೀನಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ಪ್ರಜ್ಞೆ ಅಲ್ಲಿವರೆಗೂ ಹೋಗಿ ಬಂದಿತ್ತು. ನಂತರದ ದಿನಗಳಲ್ಲಿ ಎಲ್ಲರಿಗೂ ಒಂದು ಸ್ವಲ್ಪ ಅಭ್ಯಾಸ ಆಗ್ತಾ ಹೋಯ್ತು, ಈ ಮನುಷ್ಯನಲ್ಲಿ ಯಾವುದು ಒಂದು ತಿಕ್ಕಲತನ ಜಾಗೃತವಾಗಿದೆ. ಅದನ್ನ ಯಾರು ಪ್ರಾಮಾಣಿಕತೆ ಅಂತ ಕರೆಯಲಿಲ್ಲ, ಅದನ್ನ ಕರೆದು ತಿಕ್ಕಲತನ ಅಂತ ಕರೆದ್ರು. ನಮ್ಮ ಆಫೀಸಲ್ಲಿ ಅವತ್ತಿನ ಸನ್ನಿವೇಶ ನಾನು ಹೇಳ್ತೇನೆ ಕೇಳಿ, ಆದಾಯ ತೆರಿಗೆ ಇಲಾಖೆಗೆ ಸೇರಲಾಗಿದ್ದಂತ ಸನ್ನಿವೇಶ ಹೇಳ್ತೇನೆ. ಸಾಮಾನ್ಯ ಹೆಂಗಸರು ಲಂಚ ತಗೋತಿರ್ಲಿಲ್ಲ, ಗಂಡಸರು ಮಾತ್ರ ತಗೋತಾ ಇದ್ರು. ನಾನು 1 ವರ್ಷ 2 ವರ್ಷ ಯೋಚನೆ ಮಾಡ್ಕೊಳ್ದೆ, ಅಲ್ಲ ಇವರು ಬಂದಿರೋದು ಹೀಗೆ ಅವರು ಬಂದಿರೋದು ಹೀಗೇನೆ, ಅವ್ರು ಯಾಕೆ ತಗೊಳಲ್ಲ ಇವ್ರು ಯಾಕೆ ತಗೋತಾರೆ ಅಂತ. ಆಗ ನಿಧಾನವಾಗಿ ಗೊತ್ತಾಗಿದ್ದೇನು ಅಂತಂದ್ರೆ, ನಮ್ಮಲ್ಲಿ ಲಂಚ ಕೊಡುವವರು ಯಾರು, ಚಾರ್ಟರ್ಡ್ ಅಕೌಂಟೆಂಟ್ಸ್. ಅದರಲ್ಲಿ 3/4 ಗಂಡಸರೇ ಇರ್ತಿದ್ರು. ಹಾಗಾಗಿ ಬರುವಂತಹ ಗಂಡಸು ಸೀಟಲ್ಲಿ ಕಾಸು ತಗೊಳಕ್ ಆಗಲ್ಲ ಅಲ್ವಾ, ಹಾಗಾಗಿ ಮರೆಯಾಗಿ ತಗೋಬೇಕು. ಅದಕ್ಕೆ ಕೋಣೆಗೆ ಬಾಗಿಲು ಹಾಕೊಂಡ ಮೇಲೆ ಏನ್ ಮಾಡ್ತಾರೆ ಎಲ್ರಿಗೂ ಗೊತ್ತಿರುತ್ತೆ, ಅದ್ರ ಬಾಗಿಲು ಹಾಕೋಬೇಕು. ಹಾಗಾಗಿ ಇವರೇನ್ ಮಾಡೋರು, ಚಾರ್ಟರ್ಡ್ ಅಕೌಂಟೆಂಟ್ ಕೊಡಬೇಕು ಅನ್ನಿಸಿದಾಗ ಬನ್ನಿ ಸರ್ ಅನ್ನೋರು. ನಾವು ಅವರೊಟ್ಟಿಗೆ ಟಾಯ್ಲೆಟ್ಗೆ ಹೋಗ್ತಿದ್ವಿ. ಯಾವುದು ಯೂಶಿಯಲ್ ಜೆಂಟ್ಸ್ ಟಾಯ್ಲೆಟ್ಗೆ ಹೋಗ್ತಿದ್ವಿ. ಅಲ್ಲಿ ಅವರು ಕಾಸು ಕೊಡ್ತಿದ್ರು, ಇವರು ಜೋಬ್ ಹಾಕೋದಿದ್ರು. ಈ ಹೆಣ್ಮಕ್ಳು ತಗೊಳಕ್ ಯಾಕೆ ಆಗ್ತಿರಲಿಲ್ಲ ಅಂತಂದ್ರೆ, ಇವರು ಅವರೊಟ್ಟಿಗೆ ಯಾವ ಟಾಯ್ಲೆಟ್ಗೆ ಹೋಗ್ಬೇಕಾಗ್ತದೆ. ಆದರೆ ನಿಧಾನವಾಗಿ ಏನಾಯ್ತು ಅಂತಂದ್ರೆ, ಸಮಾನತೆ ಬರಬೇಕು ಅಂತಾಯ್ತು. ಆ ಸಮಾನತೆ ಬಂದಾಗ ಎಲ್ಲರೂ ತಗೊಳ್ಳೋದ್ರಿಂದ ಮರೆಯಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನೀವು ಕೂತ ಜಾಗದಲ್ಲೇ ತಗೊಂಡ್ರೆ ಹೆಂಗಸರಿಗೂ ತಗೊಳ್ಳೋದು ಸೌಕರ್ಯವಾಗತ್ತೆ ಅಂತಾಯ್ತು. ಹಾಗಾಗಿ ಹೆಂಗಸರು ಕಾದರು. ಆದ್ರೆ ಒಂದು ನಾನು ಹೇಳ್ತೀನಿ ಕೇಳಿ, ಅದ ಕಲೆ ಇದ ಕಲೆ. ಮಾಡಬಾರದನ್ನ ಮಾಡಿ ಗೆದ್ದದ್ದನ್ನ ನಾವು ಕಲೆ ಅಂತ ಹೇಳ್ತೀವಿ. ಮಾಡಬೇಕಾದನ್ನ ಮಾಡದೆ ಕೂತ್ರೆ ಅದು ಕಲೆ ಅಲ್ಲ ಅಲ್ವಾ? ಅಲ್ಲಿಗೆ ನಮ್ಮಲ್ಲಿ ಜೀವನ ಕಲೆ ಅನ್ನೋದಿದೆ ನೋಡಿ, ಅದು ಒಂಥರ ಬದಲಾಗಿದೆ. ಏನಾಗಿದೆ, ಮಾಡಬಾರದನ್ನ ಮಾಡಿ ಗೆದ್ದರೆ ಅವನು ಟ್ಯಾಲೆಂಟೆಡ್ ಅಂತ. ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಅಂದ್ರೆ, ನೀವು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ ಗೆದ್ದರೆ ಅದರಲ್ಲಿ ಗ್ರಾಜ್ಯುಯೇಷನ್ ಬಂದ್ರೆ ನಾವು ಮ್ಯಾಕ್ಸಿಮಮ್ ಸಂಬಳ ಕೊಡ್ತೇವೆ. ಯಾಕೆ ಹೇಳಿ, ಅವ ಮ್ಯಾನೇಜ್ ಮಾಡ್ತಾನೆ, ಕೆಲಸ ಮಾಡೋದಿಲ್ಲ ಮ್ಯಾನೇಜ್ ಮಾಡ್ತಾನೆ, ಸಮಸ್ಯೆಗಳನ್ನ ಉತ್ತರ ಹುಡುಕೋದಿಲ್ಲ ಮ್ಯಾನೇಜ್ ಮಾಡ್ತಾನೆ. ಅಲ್ಲಿಗೆ ಈ ಭಾವಗಳು ನಮ್ಮಲ್ಲಿ ಪ್ರಜ್ಞೆಯಲ್ಲಿ ಸ್ಪಷ್ಟವಾಗಿರ್ಬೇಕಾದ್ರೆ, ಯಾವ ಭಾವ, ನಾನೊಬ್ಬ ಮನುಷ್ಯ, ನನಗೊಂದು ಸಣ್ಣ ಗರ್ವ ಇರಬೇಕು, ನನಗೊಂದು ಆತ್ಮಗೌರವ ಇರಬೇಕು, ಕಂಡವರೆದರಿಗೆ ಕೈ ಚಾಚಬಾರದು, ಯಾರದ್ದು ಕಾಸು ನಾನು ತಗೋಬಾರದು. ಅಲ್ಲ, ಈ ಆತ್ಮಗೌರವ ಎಲ್ಲಿ ಬರ್ತದೆ ಅಂತ ನಾನು ಹೇಳ್ತೇನೆ ಕೇಳಿ. ಇನ್ಸಿಡೆಂಟ್ ಹಿಂಗನ್ನು ಒಮ್ಮೆ ಹೇಳಿದ್ರೆ, ನಾನು ಇನ್ಸ್ಪೆಕ್ಟರ್ ಆಗಿ ಯಾವುದೋ ಸರ್ವೆ ಅಂತ ಯಾವುದೋ ಇದಕ್ಕೆ ಹೋಗಿದ್ದೆ, ಅಸಸಿ ಪ್ರೆಮಿಸಸ್ಗೆ ಹೋಗಿದ್ದೆ, ಚಿಕ್ಕಪೇಟೆ ಸೀರೆ ಅಲ್ಲಿ ಸರ್ವೆ ಮಾಡಿ ಬಂದೆ. ಅವನೇನೋ ಆ ಕಾಲಕ್ಕೆ ಒಂದು 6 ಲಕ್ಷ 7 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಅಷ್ಟರ ಮಟ್ಟಿಗೆ ಡಿಸೈಡ್ ಮಾಡಿ ಬಂದಿದ್ದೆ. ಮಾರನೇ ದಿನ ಬೆಳಗ್ಗೆ ಅವ್ನು ನಮ್ಮನೆಗೆ ಬಂದ ಹುಡ್ಕೊಂಡು, ಬೆಳಗ್ಗೆ ಯಾವ 8 ಬಂದಿಲ್ಲ ನಮ್ಮ ಮನೆಗೆ. ಬಂದ ಕೂಡಲೇ ಬಾ ಇತ್ತು ಮನೆಗೆ ಯಾರಾದ್ರೂ ಬಂದ್ರೆ ಕೂತು ಅಂತ ಹೇಳ್ಬೇಕಲ್ಲ, ಕೂರಿಸಿದ್ದಾಯ್ತು. ಅವ ಹೇಳ್ತಾನೆ, ಏನ್ ಸಾರ್ ಇಷ್ಟು ದೂರ ಮಾಡಿದ್ದೀರ ಮನೇನ, ಭಾಷೆ ಕೇಳಿ, ಇಷ್ಟು ದೂರ ಮಾಡಿದ್ದೀನಿ, ಎಲ್ಲಿಗೆ ದೂರ?
ನನ್ನ ಅಂಗಡಿಗೆ ನನ್ನ ಮನೆಗೆ ದೂರ ಅಲ್ಲ, ನಿನ್ನ ಅಂಗಡಿ ನಿನ್ನ ಮನೆ ಹತ್ರ ನಾನು ಯಾಕೆ ಮನೆ ಮಾಡಬೇಕು? ನಾನು ಮನೆ ಮಾಡಬೇಕಾದ್ರೆ ನನಗೆ ಸೌಕರ್ಯ ಇದೆ ಜಾಗ ಅಲ್ವಾ? ಆಯ್ತು, ಅಷ್ಟ ಅವನಿಗೆ ಅರ್ಥ ಆಗಲಿಲ್ಲ. ನಂತರ ಎದ್ದು ಹೊರಟ, ಒಂದು ಸೀರೆ ಇಟ್ಟ ಹೋದ. ನಾನು ಯಾಕೆ ಇದು ಸೀರೆ ಸ್ವಾಮಿ, ನನ್ನ ಸೀರೆ ಅಂಗಡಿ ಇವನು. ಆಯ್ತು, ಇಲ್ಲಿ ಯಾರಿಗೆ ಸೀರೆ? ನಿಮ್ಮ ಹೆಂಡತಿಗೆ ಸೀರೆ ತಂದಿದ್ದೀನಿ. ನನ್ನ ಪ್ರಶ್ನೆ, ನನ್ನ ಹೆಂಡತಿಗೆ ನೀನ್ ಯಾಕೆ ಸೀರೆ ತಂದೆ? ಇದು ಆತ್ಮಗೌರವದ ಪ್ರಶ್ನೆ. ನನ್ನ ಮಕ್ಕಳಿಗೆ ನೀನ್ ಯಾಕೆ ಚಾಕ್ಲೇಟ್ ಕೊಡ್ತೀಯ? ಪ್ರೀತಿಯಿಂದ ಬೇರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಯಾಕೆ ಚಾಕ್ಲೇಟ್ ಕೊಡ್ತೀಯ? ಅದಕ್ಕೆ ನನ್ನ ಮಗನಿಗೆ ನನಗೆ ದುಡ್ಡು ಹಾಕೋಯ್ತೇ ಅಲ್ವಾ? ಅಲ್ಲ, ನಾನು ಹೇಳೋದು ನನ್ನ ಹೆಂಡತಿ ನನ್ನ ಮಗ ಅನ್ನುವಂತಹ ಒಂದು ಆತ್ಮಗೌರವವು ನಮ್ಮಲ್ಲಿ ಇಲ್ಲದೇ ಹೋದರೆ ಹೆಂಡತಿಯಾಗಿ ಮಗ ಯಾಕೆ ಬೇಡ ಅಲ್ವಾ? ಎಲ್ಲೋ ಒಂದು ಕಡೆ ಈ ಆತ್ಮಗೌರವವನ್ನು ಜಾಗೃತವಾಗಿ ಇಟ್ಟದ್ದು ಕಲೆಯ ಪ್ರಕಾರಗಳು. ಪುಸ್ತಕ ಓದಿದ್ದಿರಬಹುದು, ನಾಟಕ ಮಾಡಿದ್ದಿರಬಹುದು, ಕಥೆ ಕವನ ಓದಿದ್ದಿರಬಹುದು, ಇತ್ತೀಚೆಗೆ ನಾಟಕ ಬಂದು ಆಕ್ಟ್ ಮಾಡಿದ್ದಿರಬಹುದು, ಎಲ್ಲವನ್ನೂ ಇಂಬು ಕೊಟ್ಟದ್ದು ನನ್ನೊಳಗಿರುವ ಪ್ರಜ್ಞೆಯನ್ನು ಸಾಕೋದಕ್ಕೆ. ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ಜನ ಹೇಳಿದ್ದಾರೆ ನದಿ ಹೇಗೆ ಹರಿಯುತ್ತದೆ ಹಾಗೆ ಹೋಗ್ಬೇಕು ಅಂತ, ಯು ಶುಡ್ ಸ್ವಿಮ್ ವಿತ್ ದ ಕರೆಂಟ್ ಅಂತ. ಅಂದ್ರೆ ಅದ್ಭುತವಾದ ಭಾಷೆ, ಅದ್ಭುತವಾದ ಭೂಮಿ, ನನಗೂ ಅರ್ಥ ಆಗಲಿಲ್ಲ. ಆದ್ರೆ ಶೃಂಗೇರಿ ಹೋಗಿ ಅಂತ ಗೊತ್ತಾಯ್ತು ಅಲ್ಲಿ ಮೀನು ನೋಡಿದಾಗ. ಅದು ನೀರು ಹೇಗೆ ಹರಿಯುತ್ತೆ ಅದರೊಟ್ಟಿಗೆ ತೇಲಲ್ಲ, ಅದು ನೀರಿಗೆ ವಿರುದ್ಧ ಇದ್ದಂತೆ. ಯಾಕಂದ್ರೆ ಉಸಿರಾಡೋದು ಸುಲಭ, ನೀರಿನೊಟ್ಟಿಗೆ ಹರಿಯೋದು ಯಾವುದು? ಸತ್ತ ಮೀನು. ಅದಕ್ಕೆ ನಾನು ಬದುಕಿದ್ದೀನಿ ಸತ್ತಿಲ್ಲ ಅನ್ನೋದಾದರೆ ಯು ಹ್ಯಾವ್ ಟು ಸ್ವಿಮ್ ಎಗೇನ್ಸ್ಟ್ ದ ಕರೆಂಟ್, ಸ್ವಿಮ್ ವಿತ್ ದ ಕರೆಂಟ್ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ನೀವು ಕೇಳಬಹುದು, ಆದರೂ ಇಷ್ಟೆಲ್ಲ ಭ್ರಷ್ಟತೆ ತುಂಬಿದೆ, ನಮ್ಮಲ್ಲಿ ಪ್ರಜ್ಞೆನೇ ಇಲ್ವಾ? ಸಾಮಾನ್ಯನಲ್ಲಿ ಪ್ರಜ್ಞೆ ಖಂಡಿತ ಇದೆ. ಆದರೆ ಯಾಕೆ ಅದು ಯಾಕೆ ಇದೆ ಅಂತ ನಾನು ಹೇಳ್ತೀನಿ ಕೇಳಿ. ನಾವು ಮಾಡಿದ ಯಾವುದೋ ಒಂದು ಕೆಲಸ, ಯಾವುದೇ ಒಂದು ಇಕ್ಕಟ್ಟಿನಲ್ಲಿ ಸಿಗಾಕೊಂಡು ಮಾಡಿದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಒಂದು ಸಣ್ಣ ಪಾಪ ಪ್ರಜ್ಞೆ ಕಾಡಿರುತ್ತೆ. ಆ ಪಾಪ ಪ್ರಜ್ಞೆ ಕಾಡೋದ್ರಿಂದಾನೇ ನಾವು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡ್ತೀವಿ. ಈಗ ನೋಡಿ, ಈ ದೇಶದ ಎಲ್ಲಾ ತರಹದ ಪೂಜಾ ಮಂದಿರಗಳು ಒಳ್ಳೆ ಪೇಂಟ್ ಆಗಿದೆ. ಯಾಕಾಗಿದೆ? ಜನರತ್ರ ಕಾಸು ಸೇರಿದೆ, ಅದೊಂದು ವಿಷಯ, ಜೊತೆಗೆ ಜನರಲ್ಲಿ ಯಾವುದೋ ಒಂದು ಸಣ್ಣ ಪಾಪ ಪ್ರಜ್ಞೆ ಕೂಡ ಇದೆ. ಆ ಪಾಪ ಪ್ರಜ್ಞೆನೇ ಇರ್ತಿದ್ರೆ ಹುಂಡಿಗೆ ಅಷ್ಟೊಂದು ಕಾಸು ಯಾರೂ ಹಾಕೋದಿಲ್ಲ. ಇದೇ ಅಂತ ಯಾರೂ ಹಾಕೋದಿಲ್ಲ, ಪಾಪ ಪ್ರಜ್ಞೆ ಇರೋದ್ರಿಂದ ಹಾಕ್ತಾರೆ, ಪ್ರಾಶ್ಚಿತ್ತ ಅರ್ಥವಾಗಿ ಕಾಸು ಸೇರುತ್ತೆ. ಅಲ್ಲಿಗೆ ನನ್ನಲ್ಲಿ ಪಾಪ ಪ್ರಜ್ಞೆ ಜಾಗೃತವಾಗಿದೆ ಅಂತ ಏನರ್ಥ? ನನಗೆ ಪುಣ್ಯವಂತನಾಗಿ ಬದುಕುವಂತಹ ಎಲ್ಲ ಯೋಗ್ಯತೆಯೂ ಇದೆ. ಈಗ ಕಳ್ಳತನವೇ ದಾರಿ ಅಂತ ಅಂದ್ಕೊಂಡ್ರೆ ಈ ಪ್ರಜ್ಞೆನೇ ಕಾಣಲ್ಲ ನಮಗೆ, ನಮಗೆ ಗೊತ್ತು ಅದಲ್ಲ ಅಂತ. ಯಾವುದೋ ಪರಿಸ್ಥಿತಿಯ ಒತ್ತಡದಲ್ಲಿ ನಾವು ಅದನ್ನು ಮಾಡಿರ್ತೀವಿ, ಹಾಗಾಗಿ ನಾವೇನು ಮಾಡ್ತೀವಿ, ಇದು ಹೀಗಾಗ್ತದೆ. ಈ ಪ್ರಜ್ಞೆಗಳು ಜೀವಂತವಾಗಿರಬೇಕಾದ್ರೆ ಎಲ್ಲೋ ಒಂದು ಕಡೆ ಕತೆ ಕವನ ಸಾಹಿತ್ಯ ಬಹಳ ಮುಖ್ಯ ಆಗುತ್ತೆ. ಎರಡನೇದು ಇನ್ನೊಂದು, ಕತೆ ಕವನ ಸಾಹಿತ್ಯಗಳಿಂದ ಬದುಕನ್ನು ಮೀರಿದ ಒಂದು ಅರ್ಥವೂ ಇರುತ್ತೆ. ಏನು ಹೇಳಿ? ನನ್ನೊಟ್ಟಿಗೆ ನಾನು ನನ್ನ ಪಾಡಿಗೆ ಸಂತೋಷದಲ್ಲಿ ಇರಬಹುದು. ನನ್ನ ತಂದೆಯ ಕಾಲದಲ್ಲಿ, ನನ್ನ ತಾಯಿಯ ಕಾಲದಲ್ಲಿ, ಅಥವಾ ನನ್ನ ಅಜ್ಜ ಅಜ್ಜಿಯ ಕಾಲದಲ್ಲಿ ಯಾವತ್ತೂ ಅವರು ಲೈಫ್ ಬೋರ್ ಅಂತಿದ್ದೆ ಕೇಳೇ ಇಲ್ಲ. ನಾನು ಈಗ ಮಾಸ್ಟರ್ಸಲ್ಲಿ ಹುಡುಗ ಹೇಳುತ್ತೆ ಲೈಫ್ ಬೋರು ಅಂತ, ಒಂದೆರಡು ವರ್ಷ ಆಗಿರಲ್ಲ. ನನಗೆ ನೋಡಿದ್ಕೊಳ್ಳೆ ನನಗೆ ಅನ್ಸುತ್ತೆ ಇದನ್ನ ನಾನು ಸಾಕಬೇಕಲ್ಲ, ಇದು ನನಗೆ ಬೋರು ಅನ್ಸುತ್ತೆ ಅಲ್ವಾ? ಅದಕ್ಕೆ ಎಂತದ್ರಿ ಎರಡೂ ವರ್ಷಕ್ಕೆ ಎಂತದ್ರಿ ಬೋರು? ಐ ಆಮ್ ಫೀಲಿಂಗ್ ಡಿಪ್ರೆಸ್ಡ್. ಏಳನೇ ಕ್ಲಾಸ್ ಡಿಪ್ರೆಸ್ಡ್ ಅಂತ ಎಂತದಕ್ಕೆ ಡಿಪ್ರೆಸ್ಡು? ಅಪ್ಪ ಅಮ್ಮ ದೊಡ್ಡದು ಹೊಟ್ಟೆ ತುಂಬ ಹಾಕ್ತಾರೆ, ಬೇಕಾದಾಗ ಕಾಸು ಕೊಡ್ತಾರೆ, ಇರೋ ಎಲ್ಲ ಗ್ಯಾಜೆಟ್ಗಳು ಬರುತ್ತೆ, ಅದೆಲ್ಲದರೊಟ್ಟಿಗೆ ಇಂಥದ್ದೇ ಒಂದು ಸೈಕಲ್ ಬಂದಿಲ್ಲ ಅಂತ ಡಿಪ್ರೆಸ್ ಆಗುತ್ತೆ ಅಲ್ವಾ? ಕರ್ಮ ಅಲ್ವಾ ಇದು? ಲೆಟ್ ಅಸ್ ಗೋ ಔಟ್ ಅಂಡ್ ಎಂಜಾಯ್ ಅಂತಾರೆ. ಬದುಕೇ ಎಂಜಾಯ್ಮೆಂಟ್, ಗೋ ಔಟ್ ಎನ್ನುವಂಥದ್ದು. ಬೆಳಗಿನ ಸಂಜೆವರೆಗೂ ಅದ್ಭುತವಾಗಿ ಊಟ ತಿಂಡಿ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ಯಾವುದೇ ಸಮಸ್ಯೆ ಇಲ್ಲದೆ ನಮ್ಮ ನಮ್ಮ ಕೆಲಸ ಮಾಡಿಕೊಂಡಿದ್ದರೆ ಎಂಜಾಯ್ಮೆಂಟ್ ಅಲ್ವಾ ಅದು? ಅದು ಬಿಟ್ಟು ಬೇರೆ ಏನೋ ಇದೆ, ವಿ ಗೋ ಔಟ್ ಅಂಡ್ ಎಂಜಾಯ್ ಅಂತ. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಪ್ರಜ್ಞೆಗಳು ಬಹಳ ಜಾಗೃತವಾಗಿ ಇವೆ, ಆದರೆ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಕೆಲವು ಬದಲಾವಣೆಗಳಾಗಿವೆ. ಆ ಬದಲಾವಣೆಗಳನ್ನು ನಾವು ಸರಿಪಡಿಸಿಕೊಳ್ಳದೇ ಇದ್ರೆ ಮತ್ತೆ ನಾವು ಅಲ್ಲಿಯೇ ಜಾರ್ತೇವೆ ಅಂತ ಅನ್ಸುತ್ತೆ. ಎಲ್ಲಿ ಇಷ್ಟು ಆಶ್ರಮಗಳು 30-40 ವರ್ಷದಿಂದ ಇರಲಿಲ್ಲ ಅಲ್ಲ, ಈಗ ಇಷ್ಟೊಂದು ಆಶ್ರಮಗಳಿವೆ.
ಬೆಂಗಳೂರಿನ ಅದನ್ನೇ ನಾನು ಹೇಳೋ ಜೋಕ್ ಅದನ್ನೇ ಹೇಳ್ತಾ ಇರ್ತೀನಿ. ರವಿಶಂಕರ್ ಆಶ್ರಮದಲ್ಲಿ ಹೋದ್ರೆ ನೀವು ಅಲ್ಲಿ ಗಂಡ ಹೆಂಡತಿ ಮತ್ತೆ ಕಂಪ್ಯಾಟಬಿಲಿಟಿ ಇದ್ರೆ ಹೋದ್ರೆ ಅಲ್ಲಿ ಅವರು ಗಂಡನಿಗೆ ಬೇರೆ ಹೆಂಡತಿಗೆ ಬೇರೆ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾರೆ. ಏನು ಗಂಡ ಹೆಂಡತಿ ಒಟ್ಟಿಗೆ ಆಗಿರ್ಬೇಕು ಅಂತ. ಏನ್ ಸೂನಲ್ಲಿರೋ ಹುಲಿಗಳೇನ್ರಿ, ಕರ್ಕೊಂಬಂದು ಒಂದಕ್ಕೊಂದು ಅಭ್ಯಾಸ ಆಗೋರು ನಾವೆಲ್ಲ ನೋಡ್ಕೋಬೇಕು. ಈ ಟೈಮ್ನಲ್ಲಿ ಮಾತ್ರ ಹತ್ರ ಬಿಡಬೇಕು, ಬೇರೆ ಟೈಮ್ನಲ್ಲಿ ಬೇರೆ ಬೋಧನೆ ಇಡಬೇಕು. ಇದ್ರೆ ಈಗ ಅದನ್ನು ಖರ್ಚು ಬಿಡುತ್ತೆ, ಅದು ಇದನ್ನ ಖರ್ಚು ಬಿಡುತ್ತೆ. ಆದ ಪರಿಸ್ಥಿತಿ ನಮ್ಮದು ದುರಂತ ಏನು ಅಂದ್ರೆ, ಪಾಪ ಈ ಕಂಪ್ಯಾಟಬಿಲಿಟಿ ಬಗ್ಗೆ ಹೇಳಿಕೊಡೋ ರವಿಶಂಕರ್ ಅವರು ಮದುವೆನೇ ಆಗಿಲ್ಲ. ಅಲ್ಲಿಗೆ ಮದುವೆನೇ ಆಗದೇ ಇರೋರು ನೀವು ಮದುವೆ ಆದವರು ಜೊತೆ ಹೆಂಗ್ ಬದುಕಬೇಕು ಅಂತ ಹೇಳ್ಕೊಡ್ತೀವಿ ಅಂತ. ಮೂರನೇದು ಬೆಂಗಳೂರಿನ ಅದ್ಭುತವಾದ ಇನ್ನೊಂದು ಸಮಸ್ಯೆ ಏನು ಹೇಳಿ, ಮಕ್ಕಳಾಗಲ್ಲ. ಪುರುಸತ್ತಾಗದ ಮಕ್ಕಳು ಹೆಂಗೇ ಆಗುತ್ತೆ? ಪುರುಸತ್ತಾಗಬೇಕಲ್ವ ಹೇಳ್ರಿ. ಸರಿ, ಎಲ್ಲವೂ ಬರೀ ದೈಹಿಕ ಕ್ರಿಯೆ ಮಾತ್ರ ಅಲ್ಲ. ಯಾರಾದ್ರೂ ಒಬ್ಬ ಡಾಕ್ಟರ್ನ ಕೇಳಿ ನೋಡಿ ಹೇಳ್ತಾರೆ, ಯಾವುದೇ ಒಂದು ದೈಹಿಕ ಕ್ರಿಯೆ ಮಾತ್ರ ಅಲ್ಲ, ಅದು ಮಾನಸಿಕವಾಗಿ ನಾವು ಅದರಲ್ಲಿ ತೊಡಗಬೇಕು. ನಮ್ಮಲ್ಲಿ ಪುರುಸತ್ತೇ ಇರಲ್ವಲ್ಲ, ಏನಾಗತ್ತೆ ಹೇಳಿ? ಓದ್ತಾರೀ ಮಧ್ಯದಲ್ಲೆಲ್ಲ ಒಂದು ಮನೆ ಮಾಡಿ, ನೀವು ಬೆಳಗ್ಗೆ 8 kilometers ಹೋಗ್ಬೇಕು, ನಾನು ಬೆಳಗ್ಗೆ 8 kilometers ಹೋಗ್ಬೇಕು, ದಿನ ಓಡಾಡೋದು ಕಷ್ಟ ಆಗುತ್ತೆ. ಅಲ್ಲೇ ಇಟ್ಟುಕೊಳ್ಳಬಹುದು, ಕ್ಯಾಂಟೀನ್ ಇದೆ, ಮೆಸ್ ಇದೆ, ಜಿಮ್ ಇದೆ, ಇರೋದಕ್ಕೆ ಡಾರ್ಮೆಟ್ರಿ ಇದೆ, ವೀಕ್ಲಿ ಒಂದು ಮೀಟ್ ಮಾಡಿದ್ರಾಯ್ತು, ಅದಕ್ಕೆ ಮನೆ ಹಾಕಬೇಕು. ಅದೇ ನಾವು ನಿಧಾನವಾಗಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಬದುಕಿಗೆ ದುಡಿಮೆ ಬೇಕಿತ್ತು, ಈಗ ದುಡಿಯೋದಕ್ಕೆ ಬದುಕ್ತಾ ಇದ್ದೇವೆ. ಹೇಳಿದ್ರೆ ನಿಮ್ಗೆ ಅನ್ನಿಸ್ಬೋದು, ನಿನಗೇನು ಬಿಡ, ಇನ್ಕಮ್ ಟ್ಯಾಕ್ಸಿಂದ ರಿಟೈರ್ ಆಗಿದೀಯಾ, ಪೆನ್ಷನ್ ಬರುತ್ತೆ, ಮನೆಗೇನು ಮಾಡ್ಕೊಂಡಿದೀಯಾ, ಸೀರಿಯಲ್ ಅಂತ ಮಾಡಿದೆ, ಅದ್ರಲ್ಲೊಂದಾಗ ಸಂಪಾದನೆ ಮಾಡಿದೆ, ಈಗ ನಾಟಕ ಮಾಡ್ತಾ ಇದೆಯಾ, ಹೌಸ್ ಫುಲ್ ಹೋಗ್ತಾ ಇದೆಯಾ, ಅಲ್ಲೂ ಕಾಸು ಬರುತ್ತೆ, ಪುಸ್ತಕ ಬರೆದಿದೆಯಾ ಅದನ್ನು ಓದ್ತಾ ಇದ್ರೆ ಅಲ್ಲೂ ಕಾಸು ಬರುತ್ತೆ, ನೀನು ಹೇಳ್ತೀಯ. ಆದ್ರೆ ನಮ್ಗೆ ನೀನು ಆಗಿರೋದಲ್ಲ. ಆದ್ರೆ ಒಂದು ಈಗಲೇ ನನಗೆ ಅದನ್ನು ಹೇಳಕ್ಕಾಗಿತ್ತು, ಅದು ಸತ್ಯ ಹೇಳ್ತೀನಿ ಕೇಳಿ. ಈಗ ನನಗೆ ಬರುವ ಪ್ರತಿ ರೂಪಾಯಿಯೂ ಕೂಡ ಖರ್ಚಿಗೆ ಬೇಕಿಲ್ಲ. ಅದೇನಾಗ್ತಾ ಇದೆ, ಬ್ಯಾಂಕಲ್ಲಿ ಇಡ್ತಿದ್ದೀನಿ ಎಫ್ ಡಿ ಆಗಿ, ಆ ಎಫ್ ಡಿ ಏನಾಗುತ್ತೆ, ಮಲ್ಯ ಅವರು ಸಾಲ ತಗೋತಾರೆ ನನ್ನ ಎಫ್ ಡಿನ, ಮಲ್ಯ ಸಾಲ ತಗೊಂಡು ಏನು ಮಾಡ್ತಾರೆ, ಅವ್ರ ಮಗನಿಗೆ ಕೊಡ್ತಾರೆ ಅದನ್ನು. ಮಗ ಏನು ಮಾಡ್ತಾನೆ, ಗೋವಾದಲ್ಲಿ ದೀಪಿಕಾ ಪಡ್ಕೊಂಡ ಜೊತೆ ಅಫೇರ್ ಮಾಡ್ತಾನೆ, ಅದನ್ನು ಟಿ ವಿನಲ್ಲಿ ನಮ್ಮನ್ನೇ ತೋರಿಸ್ತಾ ಇರ್ತಾರೆ. ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಮೊಮ್ಮಕ್ಕಳು ನೋಡಿ ಬಹಳ ಸಂತೋಷ ಪಡ್ತೀವಿ, ನೋಡಿ ಆ ಸಿದ್ಧಾರ್ಥ ಮನೆ ನದ್ದೋಟ ಎಷ್ಟು ಚೆನ್ನಾಗಿದೆ, ಈ ವಯಸ್ಸಲ್ಲಿ ನೋಡಿ ಒಂದು ದೀಪಿಕಾ ಪಡ್ಕೊಂಡ ಜೊತೆ ಈಗ ಓಡಾಡ್ತಾ ಇದ್ದಾನೆ, ಮಲ್ಯ ಈ ವಯಸ್ಸಲ್ಲಿ ಇನ್ನೊಂದು ಮದುವೆ ಮಾಡ್ಕೊತಾ ಇದ್ದಾನೆ, ಅವ್ರ ಹದ್ದೋಟ ನೋಡು ಅಂತ ಅವ್ರು ಸಂತೋಷ ಪಡ್ತೀವಿ. ಕರ್ಮ ಕರೆಕ್ಟ್ ಇರೋದು ನನ್ನ ಎಫ್ ಡಿ ಅಲ್ವಾ, ಅವನ ಎಲ್ಲ ಸುಖದಲ್ಲಿ ಹಾಳಾಗ್ತಾ ಇರೋದು ನನ್ನ ಫಿಕ್ಸೆಡ್ ಡಿಪಾಸಿಟ್ ರೀ. ಆ ನಾಳೆ 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 ಅಂತಂದು ಇವತ್ತನ್ನ ಕೊಂದು ಬಿಡಿ, ಅಂದ್ರೆ ನಾಳೆ ನಾಳೆಗೆ ಇವತ್ತಾಗುತ್ತೆ, ಮತ್ತೆ ಅವನ್ನ ಕೊಲ್ತೀವಿ. ಕೊನೆಯಾಗೋದೇನು, 80-85 ವಯಸ್ಸನ್ನೇ ನನ್ನ ತಂದೆ ಹೇಳ್ತಿದ್ದು, ಏನೇನೋ ಮಾಡ್ಬೇಕು ಅಂತಿದ್ದೆ ಕಣಯ್ಯ, ಅದೆಲ್ಲ ಆಗಲೇ ಇಲ್ಲ, ವಯಸ್ಸೇ ಆಗೋಯ್ತು ಅಂತ. ಏನ್ ಪ್ರಯೋಜನ ಇದೆ ಸತ್ಯ, ನಮ್ಮಪ್ಪ ಅಂತ ಹೇಳಿದ್ರಿಂದ ನನಗೆ ಅರ್ಥ ಆಯ್ತು, 85 ವರ್ಷದಿಂದ ಅದನ್ನು ಹೇಳಬಾರದು ಅಂದ್ರೆ ಈಗ ನಾನು ಮಾನವಾಗಿರ್ಬೇಕು. ಒಂದು ಎಲ್ಲೋ ಒಂದು ಲೆವೆಲ್ ಆಫ್ ಡಿಟ್ಯಾಚ್ಮೆಂಟ್ ಬರಬೇಕು. ನಾನು ಹೇಳ್ತೀನಿ ಕೇಳಿ, ದುಡ್ಡು ಬೇಕಾ ಬದುಕಿಗೆ ಬೇಕು, ಆಸ್ತಿ ಬೇಕಾ ಬದುಕಿಗೆ ಬೇಕು, ಮಕ್ಕಳು ಬೇಕು ಬೇಕು, ಓದಬೇಕು ಓದಬೇಕು, ಎಲ್ಲವನ್ನೂ ಒಪ್ತೇನೆ. ಆದರೆ ಅದು ಒಟ್ಟಿಗೆ ಅದೆಲ್ಲವೂ ನಿರರ್ಥಕ ಅನ್ನೋ ಭಾವವೂ ಇರಲಿ ಅಂತ. ವಿರಕ್ತಿ ಅಂತ ಹೇಳಿ ಬಟ್ಟೆ ಎಲ್ಲ ಹೊರದಾಗಿ ಓಡೋಗೋದಲ್ಲ, ನೋಡಿದ ಬಟ್ಟೆ ಎಲ್ಲ ನನಗೆ ಬೇಕು ಅನ್ನೋದು ಬೇಡ ಅಂತ ನನಗನ್ಸೋದು. ಯಾಕಂದ್ರೆ ಎಷ್ಟು ಬೇಕೋ ಅಷ್ಟರಲ್ಲಿ ಬದುಕಲಿಕ್ಕೆ ಆಗ್ತದೆ ಇಲ್ಲಿ ಅಂತ. ಒಂದು ಇತ್ತೀಚೆಗೆ ನಾನು ಈ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಈ ಬೆಲ್ಟ್ಗಳನ್ನು ಸಾಕಷ್ಟು ಓಡಾಡಿದ್ದೀನಿ, ಇಂಟೀರಿಯರ್ ಓಡಾಡಿದ್ದೀನಿ, ಮತ್ತೆ ಇಲ್ಲಿಂದ ಆಚೆಗೆ ಬಂದು ಬೆಂಗಳೂರು ಅಥವಾ ಬಾಂಬೆಯಲ್ಲಿ ಬದುಕು ಕಟ್ಟಡವನ್ನು ನೋಡಿದ್ದೀನಿ. ದೊಡ್ಡ 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 ಜಮೀನುಗಳಿದ್ದು ಇನಾಮಾರ್ಷನ್ ಅಂತ ಬಂತು, ಜಮೀನುಗಳೆಲ್ಲ ಕಳ್ಕೊಂಡ್ರು. ನಿನ್ನೆವರೆಗೂ ಬಹಳ ದೊಡ್ಡ ಮನುಷ್ಯರಾಗಿದ್ದವರು ಇವತ್ತಿಗೆ ರಸ್ತೆಗೆ ಬಂದರು. ಕೆಲಸ ಯಾರು ಕೊಡ್ತಾರೆ, ಓದಿಲ್ಲ, ಜಮೀನು ಹೋಯ್ತು, ಓದಿಲ್ಲ, ಕೆಲಸ ಯಾರು ಕೊಡ್ತಾರೆ, ಇಲ್ಲ. ಹಾಗಾಗಿ ಹೋಟ್ಲುಗಳಲ್ಲಿ ಸಪ್ಲೈಯರ್ ಆಗಿ ಸೇರಿದ್ರು, ಟೇಬಲ್ ಒರೆಸಿದ್ರು, ತಟ್ಟೆಗಳು ತಗೊಳಿದ್ರು, ನಂತರ ಹೋಟ್ಲುಗಳು ಕಟ್ಟಿದ್ರು. ಈಗ ಅವ್ರ ಮಕ್ಕಳುಗಳು ಚೆನ್ನಾಗಿ ಓದಿದ್ದಾರೆ, ಅವರ ಮಕ್ಕಳುಗಳು ಬಾರಿ ಹೋಗಿದ್ದಾರೆ. ಅಂದರೆ ಇವರು ಯಾರೂ ಕಳ್ಳತನ ಕೇಳಿದ್ದಿಲ್ಲ, ಇವ್ರು ಯಾರು ಬಂದು ಅವರಿವರ ಮನೆ ದರೋಡೆ ಮಾಡಲಿಲ್ಲ, ಕಳ್ಳತನ ಕೇಳಿರಲಿಲ್ಲ. ಅಂದರೆ ಇಂಥದ್ದೇ ಕೆಲಸ
ಅನ್ನೋದು ಅನ್ನಿಸ್ದೆ ಹೋದರೂ ಕೂಡ ಅವನು ಅವಮಾನ ತಂದುಕೊಳ್ಳದೆ ಕೆಲಸ ಮಾಡಿ ಬಂದಂತಹ ಜೀವನದಲ್ಲಿ ನಾನು ಇಲ್ಲಿ ಕೂತ್ಕೊಂಡು ಬುದ್ಧಿ ಹೇಳೋ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಬದುಕಿನ ಕಲೆಯನ್ನು ನನಗಿಂತ ಇವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನ್ ಹೇಳಿ, ಕಾಲ ಬದಲಾಗಬಹುದು, ಪರಿಸ್ಥಿತಿ ಬದಲಾಗಬಹುದು, ಸರ್ಕಾರಗಳು ಬದಲಾಗಬಹುದು, ಕಾನೂನು ಬದಲಾಗಬಹುದು, ಆದರೆ ನಾನು ಮಾನವಾಗಿ ಬದುಕುತ್ತೇನೆ ಅನ್ನುವ ಹಠ ಇದೆಯಲ್ಲ, ಅದು ನನಗಿಂತ ಸಾಕಾಗ್ತದೆ ಅಲ್ವಾ? ಇಲ್ಲಿ ಆ ಹಠ ಇದೆ, ಹಾಗಾಗಿ ಬದುಕಿದ್ದಾರೆ. ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ಇಲ್ಲಿ ಎಷ್ಟೋ ಮಕ್ಕಳ ಇಲ್ಲ ಅಂತ ಹೇಳ್ತೀನಿ ಕೇಳಿ. ಒಬ್ಬೊಬ್ಬ ಹೆಣ್ಣು ಮಕ್ಕಳ ಕೂತ್ಕೊಂಡು ಅಡುಗೆ ತೋಟ ನಡೆಸ್ತಾ ಇರೋದು ಈಗ ನೋಡಿದ್ದೀನಿ. ಇತ್ತೀಚೆಗೆ ಗಂಡ ಸತ್ತೋದ್ರು, ಮನೇಲಿ ಯಾರು ಇಲ್ಲ, ಮಕ್ಕಳಿದ್ದಾರೆ, ಹೊರಗಿಂದ ಜನ ಒಳಗೆ ಸೇರಿಸ್ಕೊಳಕ್ಕಾಗಲ್ಲ, ನಮ್ಮನೆ ನಾವು ನೋಡಬೇಕು ಅಂತ ಹೆಣ್ಣು ಮಕ್ಕಳು ನಿಂತು ನೋಡಿದ್ದನ್ನು ನಾನು ನೋಡಿದ್ದೀನಿ. ಇದಕ್ಕಿಂತ ದೊಡ್ಡ ಈಕ್ವಾಲಿಟಿ ಬೇಕಿಲ್ಲ. ಹಾಗಾಗಿ ನಮ್ಮಲ್ಲಿ ಇದೆಲ್ಲವೂ ನಾನು ಹೇಳುವುದೆಲ್ಲವೂ ನಮ್ಮ ಭಾವಗಳಲ್ಲಿ ಸುಪ್ತವಾಗೇ ಇದೆ. ಆದರೆ ಅದಕ್ಕೆ ಇಂಬು ಕೊಡುವಂತಹದ್ದು ಏನಾದರೂ ಬೇಕು ಅಂದರೆ ಸ್ವಲ್ಪ ಕಲಾ ಪ್ರಕಾರಗಳ ಬಗ್ಗೆ ಮನಸ್ಸಿಳಿಸಿದ್ರೆ ಸಾಕಾಗುತ್ತೆ. ಹೇಳೋದು ಬದುಕಿಗೆ ಬುದ್ಧಿ ಮಾತ್ರ ಸಾಕಾಗಲ್ಲ, ಭಾವನೆ ಬೇಕು. ಅದು ಎರಡೂ ಇದ್ರೆ ಪ್ರಾಬಬಲಿ ಬದುಕೋದು ಅಗಾಧವಾದ ವಿಷಯ ಅಂತಂದಲ್ಲ, ಸ್ವಾಭಾವಿಕವಾಗಿ ಬದುಕೋದೇ ಕಲೆಯಂತಾಗಿ ಹೋಗ್ತದೆ. ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ಸಮಗ್ರ ಸುದ್ದಿ ಮಾಹಿತಿಗಳ ನಿತ್ಯ ಸಂಗಾತಿ ಕುಂದಾಪುರ .com. ಎರಡನೇದು ಬಂದು ಸಾಮಾನ್ಯವಾಗಿ ಪ್ರಕೃತಿ ದತ್ತವಾಗಿ ನಮ್ಮಲ್ಲಿ ಇರುವಂತಹ ಭಾವಗಳು ಕೆಲವಿವೆ. ಏನು, ಎಲ್ಲ ಪ್ರಾಣಿಯ ಹಾಗೆ ನಾನು ಹುಟ್ಟಿದ್ದು, ಹಾಗಾಗಿ ಪ್ರಾಣಿಗಳನ್ನ ಕಾಡುವುದೆಲ್ಲವೂ ನನ್ನನ್ನು ಕಾಡುತ್ತದೆ. ಯಾವುದನ್ನು ನೋಡಿದ್ರೆ ಬೇಕನ್ನಿಸ್ತದೆ, ಯಾರು ಹಿಂದೆ ಹೋಗ್ಬೇಕನ್ನಿಸ್ತದೆ, ಇಂಥ ಆಸ್ತಿ ಯಾರಾದ್ರೂ ನಾನು ಕದ್ದು ತಿಂತೇನೆ ಅನ್ನಿಸ್ತದೆ, ಎಲ್ಲವೂ ಪ್ರಾಣಿದೆಲ್ಲವೂ ನನಗಿದೆ. ಆದರೆ ಈ ನಾಗರಿಕತೆ ಅನ್ನೋದನ್ನ ನಾನು ನಾನಾಗಿ ಒಪ್ಪಿಕೊಂಡಂತಹದ್ದು, ಹಾಗಾಗಿ ಇದರಲ್ಲಿ ನಾನು ಅದನ್ನು ಮಾಡಬಾರದು. ಇದು ಇವರ ಆಸ್ತಿ, ಇದಕ್ಕೆ ನನ್ನ ಕೈ ಹಾಕಬಾರದು, ಇದು ಇವರ ಮನೆ ಹೆಣ್ಣುಮಗಳು, ನಾನು ಹಾಗೆ ನೋಡಬಾರದು, ಪಕ್ಕದ ಮನೆ ಹೆಣ್ಣುಮಗಳು ಅಂದರೆ ಈ ಸ್ಥಿತಿಯಲ್ಲಿ ಈ ರೂಪದಲ್ಲಿ ನಾನು ನೋಡಬಾರದು. ಹಾಗೆಲ್ಲ ಮಕ್ಕಳು ಎಲ್ಲರೂ ನಮ್ಮವರೇನೆ. ಈ ಎಲ್ಲ ಭಾವಗಳಿದೆಯಲ್ಲ, ಇದು ಬರೋದು ನನಗೆ ಕಲೆ ಅಥವಾ ನನ್ನ ಭಾವಗಳು ಎಚ್ಚರಿದ್ರೆ ಮಾತ್ರ ಗೊತ್ತಾಗ್ತದೆ. ಆ ಭಾವಗಳೇ ಎಚ್ಚರವಾಗಿದ್ದರೆ ನಾವು ಪೂರ್ಣ ಪ್ರಾಣಿಯಾಗ್ತದೆ. ಆಯಿತು, ಕಲಾ ಪ್ರಕಾರದ ಬಗ್ಗೆ ಇಷ್ಟು ಮಾತಾಡದೆ ಕಲೆ ಮುಖ್ಯ ಸರಿ, ಆದರೆ ಕಲೆಯೇ ಬದುಕಾಗಬಹುದಾ? ಆಗಲ್ಲ. ಕಲೆಯೇ ಬದುಕಾದರೆ ಬದುಕು ಸಾಯುತ್ತೆ, ಕಲೆಯೂ ಸಾಯುತ್ತೆ, ಬದುಕೂ ಸಾಯುತ್ತೆ. ಯಾಕಂದ್ರೆ ಕಲೆ ಬದುಕಾಗ್ತಿದ್ದಂಗೆ ನಾನು ಕಲೆಯನ್ನು ಅಡಗಿಡಲೇಬೇಕಾಗತ್ತೆ. ವ್ಯಕ್ತಿಗತ ತುರ್ತುಗಳು ನೂರಾರು, ವೈಯಕ್ತಿಕವಾಗಿ ನನ್ನ ಅನಿಸಿದ್ದು, ನಾನು ಯಾವುದೋ ಒಂದು ನಾಟಕವನ್ನಾಗಲಿ ಅಥವಾ ಒಂದು ಕಥೆ ಪುಸ್ತಕವನ್ನಾಗಲಿ ಇನ್ನೊಂದಾಗಲಿ ಯಾವುದೋ ಒಂದನ್ನು ಓದೋದು ಮಾಡೋದು ನನಗೆ ಸಾಧ್ಯ ಆಗಿದೆ. ಯಾಕೆ ಅಂತಂದರೆ ನಾನು ಯಾವುದೋ ಒಂದು ವೃತ್ತಿಯಲ್ಲಿದ್ದೆ, ನನ್ನ ಹೊಟ್ಟೆ ಪಾಡಿಗೆ ನಾನೇನೋ ಒಂದೊಂದು ಬೇಕಾಗ್ತಿತ್ತು. ನಿಮಗಳನ್ನು ಹೇಳ್ತೀನಿ ಕೇಳಿ, ಒಂದು ಕಾಲಕ್ಕೆ ಯಕ್ಷಗಾನದಲ್ಲಿ ಕೇಳಿ ಬರ್ತಾ ಇದ್ದಲ್ಲ, ಯಾವ ಸೀಸನ್ನಲ್ಲಿ, ಎಲ್ಲವೂ ಸಮ್ಮರ್ ಸೀಸನ್ನಲ್ಲೇ ಬರ್ತಾ ಇದ್ದದ್ದು. ಯಾಕಂದ್ರೆ ನಿಮಗೆ ಮಳೆಗಾಲ ಬರ್ತಾ ಇದ್ದೀನಿ, ಎಲ್ಲರೂ ತೋಟಗಳಿಗೆ ಹೋಗ್ಬೇಕು, ಗದ್ದೆಗಳಿಗೆ ಹೋಗ್ಬೇಕು, ದುಡಿಬೇಕಾಗ್ತದೆ. ಸಮ್ಮರಲ್ಲಿ ಅದು ಇರೋದಿಲ್ಲ. ಕುಣಿಯುವವರಿಗೆ ಕುಣಿತದೆ ಎಂಗೇಜ್ಮೆಂಟ್, ನೋಡುವವರಿಗೆ ನೋಡಿದ್ದಾರೆ ಎಂಗೇಜ್ಮೆಂಟ್. ಬಯಲಸೀಮೆಯಲ್ಲಿ ಕರಿತಾ ಇದ್ದಂತೆ ಅದನ್ನು ಸುಗ್ಗಿ ಕುಣಿತ ಅಂತ, ಅಲ್ಲಿ ಕುಣಿತವನ್ನು ಸುಗ್ಗಿನೇ ಅಂತ ಕುಣಿತ ಇರಲಿ, ಸುಗ್ಗಿ ಕುಣಿತ ಆಗ್ತಿಲ್ಲ ಅಷ್ಟೇ. ಹಾಗಾಗಿ ಕಲೆ ಅನ್ನೋದು ಬದುಕಾದ್ರೆ ಬದುಕೋದು ಬಹಳ ಕಷ್ಟ ಆಗುತ್ತೆ. ಆದರೆ ಇತ್ತೀಚೆಗೆ ಇನ್ನೊಂದು ಬಂದಿದೆ, ಈ ಸರ್ಕಾರದ ಕೃಪಾಪುರುಷದ ಕಲೆಗಳು. ಜನ ಕಮ್ಮಿ ಆದರೂ ಇವರಂದ್ರಲ್ಲ, ಜನ ಕಮ್ಮಿ ಆಗಿದ್ದು ಸರ್ಕಾರದ ಕೃಪಾಪುರುಷದ ಕಲೆಗಳ ಮೂಲಕ ಮಾತ್ರವೇ. ಯಾಕೆಂತಂದ್ರೆ ಒಂದು ಸಾರಿ ಸರ್ಕಾರ ಹಣ ಕೊಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಮುಖ್ಯವಾಗಿ ಆಗೋದು ಏನು ಅಂದರೆ ಅದು ರೋಡ್ ಕಾಂಟ್ರಾಕ್ಟ್ ಥರ ಮಾಡ್ತಾರೆ. ಅಲ್ಲಿ ಏನು, ಹಣ ತಗೊಂಡು ಹಣವನ್ನು ವಾಪಸ್ ಕೊಡುವ ಚೈತನ್ಯ ಇದುವರೆಗೆ ಮಾತ್ರ ಅವಕಾಶ ಆಗುತ್ತೆ, ಹೊರತು ಹಣ ವಾಪಸ್ ಕೊಡೋದಿಲ್ಲ ಅನ್ನೋವರೆಗೆ ಅವಕಾಶ ಕಮ್ಮಿ. ಇದು ಸಾಮಾನ್ಯವಾಗಿ ಎಲ್ಲದರೂ ಸೇರಿ ಅಂದರೆ ಎಲ್ಲದರೂ ಸಾಮಾನ್ಯ ಆಗಿದೆ. ಯಾಕಂದರೆ ನನಗೆ ಬೆಂಗಳೂರಿನಲ್ಲಿ ನನ್ನ ಗುರು ಆರ್ ನಾಗೇಶ್ ಅಂತ ನಾಟಕದ ಡೈರೆಕ್ಟರು, ನಾನು ಅವರನ್ನು ಭಾಳ ಪ್ರೀತಿಸ್ತಿದ್ದೆ. ಆರ್ ನಾಗೇಶ್ ಅವರು ಕೇಳ್ಕೊಂಡಿದ್ರು, ಅವರ ವರ್ಷದ ದಿನಕ್ಕೆ ಏನೋ ಒಂದು ಅಲ್ಲಿ ಬೆಂಗಳೂರಿನಲ್ಲಿ ಒಂದು ಫೆಸ್ಟಿವಲ್ ಮಾಡಬೇಕು ಅಂದರು. ಬಂದು ನನಗೆ ಕೇಳಿದ್ರು, ಮೂರು ನಾಟಕದ ಫೆಸ್ಟಿವಲ್ ಮಾಡ್ತಾ ಇದ್ದೇವೆ ಸರ್, ಆರ್ ನಾಗೇಶ್ ಅವರ ನೆನಪಿಗೆ ನಿಮಗೆ ಆರ್ ನಾಗೇಶ್ ಅವರು ಬಹಳ ಪ್ರೀತಿಸ್ತಿದ್ರು, ಹಾಗಾಗಿ ನಿಮ್ಮೊಂದು ನಾಟಕ ಮಾಡ್ತೀರಾ ಅಂತ. ನಾನು ಆಯಿತು ಸ್ವಾಮಿ ಅಂದೆ. ಅವರೇನಂದ್ರು, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ 25,000 ರೂಪಾಯಿ ನಿಮ್ಮ ಚೆಕ್ ನಿಮ್ಮ ಅಕೌಂಟಿಗೆ ಬರ್ತದೆ, RTGS ಬರುತ್ತೆ, ಹಾಗಾಗಿ ಸಮಸ್ಯೆ ಇಲ್ಲ ಅಂದರು. ಆದರೆ ನೋಡಿ ನಂಬಿಕೆ ಎಷ್ಟಿರ್ತದೆ ಅಂದರೆ, ನಾನು ಇನ್ಕಮ್ ಟ್ಯಾಕ್ಸಲ್ಲಿ 30 ವರ್ಷ ಸರ್ವಿಸ್ ಮಾಡಿದವನು, ಆದರೂ ನಂಬುದೇ ನಾನು ಏನೇ ನೀವು ಇರ್ಬೋದು ಯಾರಿಲ್ಲ ಅಂತ ಹೇಳೋಕ್ಕಾಗತ್ತೆ, ಬೆದ್ದು ಅಂತ ನೀವು ಅಂದ್ಕೋಬೋದು. ನಾವು ಒಂದು ಹೇಳ್ತೀನಿ ಕೇಳಿ, ಕೆಟ್ಟದ್ದು ದಿನ
ಕಳಿಸ್ಕೊಂಡೆ, ನನ್ನ ಹತ್ರ ಯಾರು ಕಾಸು ಕೇಳಲಿಕ್ಕಿಲ್ಲ ಅಂತ. ಕಳೆದು 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 6 ತಿಂಗಳು 7 ತಿಂಗಳು 8 ತಿಂಗಳು ಉದ್ಧಾರವೇ ಇಲ್ಲ. ಕೊನೆ ಏನು ಅಂದ್ರೆ, ಆ 25,000 ನನ್ನ RTGS ಬರೋದಕ್ಕೆ 20,000 ಕೈಬಿಟ್ಟಿತ್ತು, 5,000 ಬಂತು. ಹಾಗಾಗಿ ಏನಾಗುತ್ತೆ ಅಂದ್ರೆ, ನಾಮಕರಣಕ್ಕೆ ಅಂತ ಸರ್ಕಾರ ಏನಾದ್ರು ಹಣ ಕೊಡೋದಾದ್ರೆ ತಿಥಿಗೆ ಬೇಕಾದಷ್ಟು ಕೊಡ್ತದೆ. ಹಾಗಾಗಿ ಮೊಮ್ಮಗನ ನಾಮಕರಣ ಆಗ್ತಿದ್ರೆ ಬೇಡ, ಮುಂದೆ ಜನತಿಥಿ ಮಡಿ ಮುಗಿಸಬಹುದು. ನಾಮಕರಣಕ್ಕೆ ಜನ ಸೇರ್ತಾರೆ, ತಿಥಿಗೆ ಯಾರು ಸೇರ್ತಾರೆ? ಹಾಗಾಗಿ ಏನಾಗುತ್ತೆ, ಜನ ಸೇರೋದು ಈ ಲೆಕ್ಕಕ್ಕೆ ಕಮ್ಮಿ ಆಯಿತು. ಹಾಗಾಗಿ ಸರ್ಕಾರ ಯಾವತ್ತೂ ಇದಕ್ಕೆ ತಲೆ ಹಾಕದೇ ಇದ್ದ ಕಲೆಗಳಿಗೆ ಬಹಳ ಒಳ್ಳೆಯದು. ಅಂದ್ರೆ ಸರ್ಕಾರ ಎಲ್ರಿಗೂ ಬೆನ್ನಿಗೆ ದಬ್ಬೆ ಕಟ್ತೀವಿ ಅಂತಂದ್ರೆ ಅದು ಇಂಥ ವಯಸ್ಸು ಏನು ನೋಡೋದಿಲ್ಲ. ಪ್ರಯೋಜನ ಇದ್ದವ್ರಿಗೂ ದಬ್ಬೆ ಕಟ್ಟದೆ ಇಳಿದವ್ರಿಗೂ ದಬ್ಬೆ ಕಟ್ಟದೆ ಮೂವತ್ತೊಂದರಲ್ಲಿ ಪ್ರಯೋಜನ ಇಳಿದವರಿಗೆ ದಬ್ಬೆ ಕಟ್ಟುವುದು. ಎರಡನೇದು, ಈ ಸರ್ಕಾರದ ಕೃಪಾಪರಿಷತ್ತದಲ್ಲಿ ಇನ್ನೆರಡು ಸಮಸ್ಯೆಗಳಾಗಿವೆ. ಇತ್ತೀಚೆಗೆ ನನಗೆ ಅರ್ಥವಾಗಿದ್ದು, ನಾನು ಸ್ವಲ್ಪ ಫೇಮಸ್ ಆಗಿದ್ದೀನಿ ಅಂತ. ಅದು ಯಾಕೆ ಅರ್ಥವಾಯಿತು ಅಂತಂದ್ರೆ, ಬಹಳಷ್ಟು ಕಡೆಯಿಂದ ಸಭೆಗಳನ್ನ ಕರೆದ್ರು. ನಾನು ಪಾಪ ಕಷ್ಟ ಬಿದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಎದ್ದು ಬಿದ್ದು ಹೋಗ್ತಿದ್ದೆ. ಅವರು ಬಹಳ ಗೌರವದಿಂದ ನೋಡ್ತಾ ಇದ್ರು. ಒಂದು, ನಾ ಇಲ್ಲಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ ದಯವಿಟ್ಟು, ಯಾಕಂದ್ರೆ ಇಲ್ಲಿದ್ರ ಬಗ್ಗೆ ಅಷ್ಟಿದ್ದೇನೆ ನಾನು ಬರ್ತಾ ಇರಲಿಲ್ಲ. ಇಲ್ಲಿದ್ರ ಬಗ್ಗೆ ಬಹಳ ಗೌರವ ಇದೆ, ಹಾಗಾಗಿ ಬಂದಿದ್ದೆ. ಕರೆದ್ರು ಹೋಗ್ತಾ ಇದ್ದೆ. ನಿಧಾನವಾಗಿ ಏನಾಯ್ತು ಅಂದ್ರೆ, ನನ್ನ ಕಿವಿಗೆ ಮಾತು ಬಿತ್ತು. ಏನು, ಒಬ್ಬ ಆರ್ಗನೈಸರು ಇನ್ನೊಬ್ಬ ಆರ್ಗನೈಸರ್ ಹೇಳ್ತಾರೆ ಏನಂತ, ಬಹಳ ಪ್ರಾಬ್ಲಮ್ ಇರಲ್ಲ ಅವ್ರನ್ನ ಕರೆಸು, ಅವ್ರ ಖರ್ಚೆಲ್ಲ ಬರ್ತಾರೆ, ಅವರೇ ಬಂದಿರ್ತಾರೆ, ಎಷ್ಟೊಂದು ಬೇಕಾದ್ರೂ ಇರ್ತಾರೆ, ಹೋಗ್ತಾ ಅವರೇ ವೆಹಿಕಲ್ ಮಾಡ್ಕೊಂಡು ಹೋಗ್ತಾರೆ, ಹಾಗಾಗಿ ಏನೂ ತೊಂದರೆ ಆಗಲ್ಲ, ಹಾಗಾಗಿ ನೀನು ಅವ್ರನ್ನ ಕರೆಸು ಅಂತ. ಹಾಗಾಗಿ ನಾನು ಏನು ತೊಂದರೆ ಮಾಡಲ್ಲ ಅನ್ನೋ ಕಾರಣಕ್ಕೆ ನನ್ನ ಕರೆಸ್ತಾ ಇದ್ರೆ ಹೊರತು ನಾನೇನೋ ಭಾಷಣ ಮಾಡೋಕ್ಕಾಗುತ್ತೆ ಅಂತ ಯಾರು ಕರೆಸಿರಲಿಲ್ಲ. ಹಾಗಾಗಿ ಇತ್ತೀಚೆಗೆ ಬಿಗಿನಿಂಗ್ನಲ್ಲಿ ನಾನು ಏನು ಕಲಿತೇನೆ, ನಾನು ಬಹಳ ಫೇಮಸ್ ಅಂತ ಕೇಳಿದ್ದೆ. ನಾಗಾಜನ ಅದು ಹೇಳಿದ್ಮೇಲೆ ಗೊತ್ತಾಯ್ತು, ಅವರು ಪಾಪ ಬುದ್ಧಿವಂತರು ನಾನಲ್ಲ ಅಂತ. ಬದುಕುವ ಕಲೆ ಅವರಿಗೆ ಗೊತ್ತಿತ್ತು, ನನಗೆ ಗೊತ್ತಿರಲಿಲ್ಲ. ಸರ್ಕಾರದ ಹಣ ಬರ್ತಾ ಇದ್ದಂಗೆ ಏನಾಗುತ್ತೆ ಅಂತಂದ್ರೆ, ಬದುಕುವ ಕಲೆಯ ಅರ್ಥವೇ ಬೇರೆಯಾಗಿ ಹೋಗುತ್ತೆ. ಸ್ವಂತಕ್ಕೆ ದುಡಿದು ಬದುಕಿದ್ರೆ ಬದುಕುವ ಕಲೆ ಬೇರೆ, ಸರ್ಕಾರದವರು ತಂದಿಟ್ಟರೆ ಬದುಕುವ ಕಲೆ ಬೇರೆ. ಕೊನೆ ಒಂದು, ಆಯ್ತು ಸರ್ ಇಷ್ಟ ಬಂದಂಗೆ ಅವರವರ ಪ್ರೊಫೆಷನಲ್ಲಿ ಅವರವ್ರು ಇರ್ತೀವಿ, ನಮ್ಮ ನಮ್ಮ ಕಾಸು ನಾವು ಮಾಡ್ಕೊತೀವಿ, ಏನಿವಾಗ ಇಟ್ಟು ಹೋಗ್ತೀವಲ್ಲ ಅಂತ. ನನಗೆ ಬಹಳ ಜನ ಹೇಳಿದ್ದಾರೆ, ನಾನು ಎಷ್ಟು ದುಡಿದ್ರೆ ಏನು ಖರ್ಚು ಮಾಡಿದೆ ಮಕ್ಕಳಿಗೆ ಇಟ್ಟು ಹೋದೆ ಅಂತ. ನಾನು ಅಫ್ಕೋರ್ಸ್ ನಮ್ಮಪ್ಪನೇ ಒಂದು ಸರಿ ಕೇಳಿದ್ರು, ನಮ್ಮಪ್ಪನೂ ನನಗಂದ್ರು, ಏನೋ ಮನೆ ಎತ್ಕೊಂಡು ಹೋಗ್ತೀನಿ ನಾನು, ನೀನು ಇಟ್ಟು ಹೋಗಲ್ವಾ ಅಂದರು. ನನಗೆ ಡೌಟ್ ಆಯಿತು, ಅಲ್ಲ ತೊಗೊಂಡು ಹೋಗೋಕೆ ಆಗಿದ್ದರೆ ಇಟ್ಟು ಹೋಗ್ತಿದ್ಯಾ? ಇಲ್ಲ ಅಂದ್ರು, ಅದಕ್ಕೆ ಬಿಟ್ಟು ಹೋಗೋದಲ್ವಾ, ಇಟ್ಟು ಹೋಗೋದೇನು ಬಂತು ದೊಡ್ಡ ಸ್ಕೇಲಲ್ಲಿ. ಮತ್ತೆ ಇನ್ನೊಂದು ನೋಡಿ, ನಿಮಗೆ 85 ವರ್ಷ 90 ವರ್ಷದ ಅಪ್ಪ ಮಗನಿಗೆ ಕೇಳ್ಕೊಂಡು ಹೇಳ್ತಾರೆ, ಈಗಲೇ ಏನು ಕೇಳಬೇಡ, ನಾನು ಇರೋವರೆಗೂ ನನ್ನ ಹೆಸರಲ್ಲಿರಲಿ, ನಾನು ಹೋದ್ಮೇಲೆ ನಿನಗೆ ತಾನೇ. ಈ ಮಗನಿಗೆ ಅವನಾಗ 70 ವರ್ಷ ಆಗಿರುತ್ತೆ, ಅವನೇ ಹರಿ ಕಟ್ಟಿಸ್ಕೊಂಡಿರ್ತಾನೆ, ಅವನಿಗಾಗಲೇ ಶುಗರು BP ಎಲ್ಲ ಬಂದಿರುತ್ತೆ. ಈ ಮುದುಕ ಬಿಟ್ಟು ಹೋಗಿದ್ದಾನೆ, ಅವನೇನು ಮಾಡಬೇಕು ಅಲ್ವಾ? ಒಂದು ಸಮಾಧಿ ಕಟ್ಟಬೋದಷ್ಟೇ, ಮಣ್ಣು ಮಾಡ್ಬಿಟ್ಟು ಅಲ್ಲೊಂದು ಸ್ಮಾರಕ ಕಟ್ಟಿ ದಿನ ಊದ್ ಕಟ್ಟಿ ಹಚ್ಚಿಡ್ಬೋದು, ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ? ಹಾಗಾಗಿ ಎಲ್ಲೋ ಒಂದು ಕಡೆ ದುಡಿದದ್ದು ಅಂದ್ರೆ ಕಷ್ಟಪಟ್ಟು ದುಡಿದದ್ದನ್ನ ಕೊಡುವ ಚೈತನ್ಯ ಜನಗಳಿಗಿದೆ. ಆದರೆ ಕದ್ದದ್ದನ್ನ ಕೊಡೋದಕ್ಕೆ ಯಾರಿಗೂ ಆಗಲ್ಲ, ಯಾಕಂದ್ರೆ ಅದು ಯಾವತ್ತೂ ಸ್ವಂತ ಆಸ್ತಿಯಿಂದ ಕಟ್ಟಿಡ್ಕೊಂಡಿರ್ತಾರೆ. ಕೊನೆಯಲ್ಲಿ ಒಂದೇ ಒಂದು ನನ್ನ ಬದುಕಿಗೆ ಹತ್ತಿರವಾಗಿ ನೋಡುವಂತ ಒಂದು ಘಟನೆ, ಅದನ್ನು ಹೇಳಿ ನನ್ನ ಮಾಸ್ಟರ್ ಮುಗಿಸ್ತೇನೆ, ಯಾಕಂದ್ರೆ ನೀನು ಹೇಳಿದ್ರೆ ನನಗೆ ಆಗೋದೇ ಇಲ್ಲ. ನಾನು ಡಿಪಾರ್ಟ್ಮೆಂಟಿಗೆ ಸೇರಿದ ಹಾಗೇನೆ ನನ್ನ ಸಮಕಾಲೀನ ಒಬ್ಬ ಅರಸಿಕೆರೆಯಲ್ಲಿ ಅರಕು ವೆಲ್ಡಿಂಗ್ ಶುರು ಮಾಡಿದ್ದ. ನಾನು ಹೈಸ್ಕೂಲ್ ಕಾಲೇಜುಗಳು ಸೇರಿದ್ರೆ ಅವನು ಹೈಸ್ಕೂಲ್ ಡ್ರಾಪ್ ಔಟ್ ಆಗಿದ್ದ, ಹಾಗಾಗಿ ಅವನು ಅರಕು ವೆಂಡರ್ ಆದ. ನಾನು ಕಾಲೇಜೆಲ್ಲ ಸೇರಿ ಕೆಲಸಕ್ಕೆ ಸೇರಿದೆ. 25 ವರ್ಷ ಆಗ ಹೊತ್ತಿಗೆ ಏನಾಗಿತ್ತು, ಅವನು ನಿಧಾನವಾಗಿ ಒಂದು ಹೋಲ್ಸೇಲ್ ಲೈಸೆನ್ಸ್ ತಗೊಂಡು ಅಂಗಡಿ ಹಾಕೊಂಡಿದ್ದ. ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇರಿದ್ದೆ. ಇನ್ನು 10 ವರ್ಷ ಕಳೆಯುವ ಅಷ್ಟರಲ್ಲಿ ಅವನು ಎರಡು ಡಿಸ್ಪ್ಲೇ ಓಪನ್ ಮಾಡ್ದ. ನಾನಿನ್ನೂ ಒಂದು ಮನೆ ಕಟ್ಟಕ್ಕೆ ಆಗುತ್ತಾ ಇಲ್ವೋ ಒದ್ದಾಡ್ತಾ ಇದ್ದೆ. ಹೀಗೆಯೇ ಬೆಳವಣಿಗೆ ನಡೀತಾ ಇತ್ತು. ನಾನು ನನ್ನ ಕಥೆ ಪುಸ್ತಕ ನಾಟಕ ಸೀರಿಯಲ್ಲು ಡಿಪಾರ್ಟ್ಮೆಂಟು ಪ್ರಾಮಾಣಿಕತೆ ಹೊಡ್ಕೊಂಡು ನಾನಿದ್ದೆ. ಅವನು ಎಲ್ಲೆಲ್ಲಿ ಅವಕಾಶ ಆಗುತ್ತೋ ಎಲ್ಲ ಕಾಸು ಮಾಡ್ಕೊಂಡು ಅವನು ಕಳೆದಿಲ್ಲ. 60ನೇ ವರ್ಷದ ಅವನಿಗೆ 60 ಆದಾಗ ಪ್ಯಾಲೇಸ್ ಗ್ರೌಂಡಲ್ಲಿ ಆದದ್ದು 60ನೇ ವರ್ಷದ ಫಂಕ್ಷನ್ನು. ನನಗೆ 60 ಆದಾಗ ಹತ್ತಿರದಲ್ಲಿ ಯಾರು ಬಲವಂತ ಮಾಡಿದ್ರು ಅಂತ ದೇವಸ್ಥಾನದಲ್ಲಿ ಮಾಡಿದ್ರು. ಯಾಕಂದ್ರೆ ಮಾಡದೇ ಇದ್ರೆ ಏನು ತಿನ್ನಕತ್ತಾನ ಈ ಮುಂದಕ ಅಂತ ಮಾಡಿದ್ದೆ ಹೊರತು ಯೋಗ್ಯತೆ ಅಂತೇನಲ್ಲ ದೊಡ್ಡ ಮನುಷ್ಯ ಏನಂತಲ್ಲ. ಅವನು ಸಿಕ್ಕಾಗಲ್ಲ ಹೇಳ್ತಿದ್ದ, ನಿಮ್ಮಟ್ಟು ಬುದ್ಧಿ ನನಗೆ ಇದ್ದಿದ್ರೆ
ಇನ್ನು ಹತ್ತು ಹೊಟ್ಟು ಹಾಕಿರ್ತಿದ್ದೆ ಅಂತ. ಕೊನೆಗೇನಾಯ್ತು, ಈಗ 3 ವರ್ಷದ ಹಿಂದೆ ಅದೇನೋ ಪ್ಯಾಂಕ್ರಿಯಾಸ್ ಅದೆಂತದೋ ಒಂದು ಕ್ಯಾನ್ಸರ್ ಬಂದು ಕಮಿಷನ್ಗೆ. ಪಾಪ ಎಲ್ಲ ಡಾಕ್ಟರ್ನ ಕೇಳ್ದ, ಅರ್ಧ ಆಸ್ತಿ ಕೊಡ್ತೀನಿ ವಾಸಿ ಮಾಡಿ ಅಂತ. ಅವರೆಲ್ಲ ಅಂದರು, ಅರ್ಧ ಆಸ್ತಿ ಅಲ್ಲ, ನೀವು ಪೂರ್ತ ಆಸ್ತಿ ಬರ್ಕೊಂಡ್ರು ಇದಕ್ಕೆ ನೀವು ಅಂತ. ಸಿಂಗಾಪುರ್ಗೆ ಹೋಗಿ ಬಂದ, ಯಾಕಂದ್ರೆ ಈಗ ನಮ್ಮಲ್ಲಿ ಅದೊಂದು ಸ್ಟೈಲ್ ಇದೆ, ಏನೇಳಿ ಕಾಯಿಲೆ ಬಂದ್ಕೊಂಡು ಸಿಂಗಾಪುರ್ಗೆ ಹೋಗಿ ಬರೋದೊಂದು. ಹಾಗಾಗಿ ಹೋದರೂ ಬಂದರೂ ಅದು ಆಗಲಿಲ್ಲ. ಕೊನೆಗೆ ಮನೇಲಿದ್ದಾಗ ನಾನು ನೋಡೋದಕ್ಕೆ ಹೋದೆ, ಕೈ ಹಿಡ್ಕೊಂಡು ಗಂಡನ ನೀರು ಹಾಕೊಂಡು ಹೇಳಿದ್ರು, ಎಲ್ಲ ಬಿಟ್ಟು ನನಗೆ ಬರಬೇಕು ಆ ಸಾವಂತ. ಸತ್ಯ ಹೇಳ್ತೀನಿ, ನನ್ನ ಮನಸ್ಸಲ್ಲಿ ಏನಿತ್ತು ಗೊತ್ತಾ, ನಿಮಿಷ ನಿಮಗಂದ್ರೆ ಇನ್ಯಾರಿಗೆ ಬರಬೇಕು ಅಂದ್ರೆ ಆ ಮನುಷ್ಯನಿಗೆ ನನ್ನ ಮೇಲಿದ್ದ ಗೌರವ ನನಗೆ ಬಂತಲ್ಲ ಸಾರ್ ಅಂತಾನೆ, ನನಗೆ ಅವನ ಮೇಲಿದ್ದ ಗೌರವ ನಿಮಗಂದ್ರೆ ಇನ್ಯಾರಿಗೆ ಬರಬೇಕು ಅನ್ಸುತ್ತೆ. ನಂತರ ಏನ್ ತಗೋತಾ ಇದ್ದೀನಿ, ಏನ್ ಔಷಧ ಏನಿಲ್ಲ ಸರ್, ಲಿವರ್ ಕೆಟ್ಟೋಗಿದೆ, ಕಬ್ಬಿನ ರಸ ಕುಡಿತಾ ಇದ್ದೀನಿ ಅಂತ. ಎಷ್ಟು ದಿನಕ್ಕೆ 2 ಗ್ಲಾಸು? ಆಚೆಗೆ ಬಂದು ನೋಡಿದ್ರೆ ಅಲ್ಲೊಂದು ಕಬ್ಬಿನ ಗಾಡನೆ ಹಾಕಿಬಿಟ್ಟಿದ್ದಾರೆ ಮಿಷನ್, ಯಾಕಂದ್ರೆ 1,000 ಕೋಟಿಗಳ ಒಡೆಯಾರಿ ಅವನು. ಕಬ್ಬಿನ ಗಾಣ ಹಾಕಿದ್ದಾರೆ, ಕಬ್ಬಿನ ಜೊತೆ ಅರ್ಧ ದಾರಿ ಬಂದು ಬಿದ್ದಿದೆ, ಬಂದವರು ಹೋದವರೆಲ್ಲ ಕಬ್ಬಿನ ರಸ ಕುಡಿತಾ ಇದ್ದಾರೆ. ಏನ್ ಹೇಳಿ, ಜಿಂಜರ್ ಹಾಕೊಂಡು ಕುಡಿಯೋರು ಬೇರೆ, ಲೆಮನ್ ಹಾಕೊಂಡು ಕುಡಿಯೋರು ಬೇರೆ. ಇವ ಎಲ್ಲಿವರೆಗೂ ಅಂದ್ರೆ ಆ ಮನುಷ್ಯನ ನೋಡಿದ್ರು ಬಿಟ್ಟರು, ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಲೆಮನ್ ಕುಡಿಸಿದ್ದೆ ಹೋದ್ರೆ. ಇದಾದ ಮೇಲೆ 2-3 ದಿನ ಆದ್ಮೇಲೆ ಅರ್ಜೆಂಟ್ ಅಂತ ಹೇಳಿ ಕಳಿಸಿದ್ರು, ಅಂದ್ರೆ ಹೋಗೋದು ಹತ್ರವಾಯ್ತು ಅಂತ. ಅವತ್ತು ಹೋದೆ ನಾನು, ಹೋಗಿ ಕೂತಿದ್ದಾಗ ಹೊರಗಡೆ ಕೂತೆ, ಯಾಕಂದ್ರೆ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ ಅಂತ. ಹೇಳ್ತೀನಿ ಕೇಳಿ, 1.5 ಗಂಟೆ ಕಾಲ ತಗೊಂಡ್ರು ಈ ಮನುಷ್ಯನ ಡ್ರೆಸ್ ಚೇಂಜ್ ಮಾಡೋದಕ್ಕೆ, ಅಂದ್ರೆ ಮೈಯಲ್ಲಿ ಎಷ್ಟು ಹೊಲಸಾಗಿರ್ಬೇಕಲ್ಲ ಲೆಕ್ಕ ಹಾಕ್ತಾರೆ. ಅದಾದ ಮೇಲೆ ಒಳಗಡೆ ಹೋದೆ, ಹೋದ ಮೇಲೆ ಕುಡಿಯೋದಕ್ಕೆ ಎಂತ ತಂದುಕೊಟ್ರು, ಒಂದು ದೊಡ್ಡ ಲೋಟ ಯಾವುದೋ ಬಣ್ಣದ ನೀರು. ನಾನಂದ ಏನು ಅಂದೆ, ನಾಟಿ ಔಷಧ ಅಂದು, ಇನ್ ಯಾವುದೋ ಔಷಧ ತಕ್ಕಲ್ಲ, ಇದೊಂದು ಟ್ರೈ ಮಾಡಿ ಅಂತ ಹೇಳಿದ್ದಾರೆ ಅಂತ. ಏನು ಅಂದೆ, ಹಸಿವಿನ ಗಂಜಲ. ಯಾರು ಹೇಳಿದ್ರಂತೆ, ಬೆಳಗ್ಗೆ ಒಂದು ದೊಡ್ಡ, ಸಂಜೆ ಒಂದು ದೊಡ್ಡ, ಹಸಿವಿನ ಗಂಜಲ ಕುಡಿಯಲಿ ಸರಿ ಹೋಗುತ್ತೆ ಅಂತ. ಏನು ಸರಿ ಹೋಗುತ್ತೆ, ಗಂಜಲ ಕುಡಿದ್ರೆ ಅಷ್ಟ ಆಗುತ್ತೆ ಅಷ್ಟೇ ಹೋಗಿ, ಏನು ಸರಿ ಹೋಗುತ್ತೆ. ನನಗೆ ಅನ್ನಿಸ್ತು ಈ ಪರಿಸ್ಥಿತಿ ನನಗೆ ಕುಡಿದ್ರೆ ನಾನು ಏನು ತಲೆ ಕೊಟ್ಬಿಡ್ತೀನಿ, ದಿನ ಹೆಂಗೆ ಗಂಜಲ ಕುಡಿಯೋಕ್ಕಾಗತ್ತೆ. ಅಲ್ಲ, ಏನೋ ಸ್ವಲ್ಪ ಕೇಳೋ ಧರ್ಮ ಅಂತ ಇನ್ನೊಂದು ಅಂತ ಒಂಚೂರು ಬಾಯಿಗೆ ಹಾಕೋಬೋದಲ್ಲ ಯಾವಾಗ ಒಂದ್ಸಾರಿ, ಅದು ಬಿಟ್ಟು ಲೋಟಗಟ್ಟೆ ಕುಡಿಯೋಕ್ಕಾಗತ್ತ. ಅದೆಲ್ಲ ಆದ್ಮೇಲೆ ಆ ಮನುಷ್ಯ ಕೇಳ್ದ, ಈಗ ಆಸ್ತಿ ಎಲ್ಲ ಇದೆ ಸರ್, ಇಷ್ಟು ಜನ ಇದ್ದಾರೆ ಹೊಡೆದಾಡಕ್ಕೆ, ಏನ್ ಮಾಡೋದು ಅಂತ. ನಾನಂದೆ ನೋಡು, ನೀನು ಹೀಗೆ ಬಿಟ್ಟು ಹೋದ್ರೆ ಹೊಡೆದಾಡ್ತಾರೆ, ಹೊಡೆದಾಡಿದ್ರೆ ಏನೂ ಆಗೋದಿಲ್ಲ, ಹೊರಗಡೆ ಯಾವ ಇರ್ತಾರೆ ತಗೋತಾರೆ, ಇದು ಕೋರ್ಟ್ ಕಚೇರಿ ಸುದ್ದಿದ್ರೆ ಸದ್ಯಕ್ಕೆ ಸೆಟ್ಲ್ ಆಗಲ್ಲ ಅಂದ್ರೆ ಏನ್ ಮಾಡ್ಬೋದು ಅಂದ್ರು. ಬಿಲ್ ಬರೆದು ಕೊಡ್ತೀನಿ ಅಂದ್ರು. ಅಲ್ಲ, ಯಾರು ಇದ್ದಾಗಲೇ ಬಿಲ್ಲುಗಳನ್ನು ಕೇಳಲ್ಲ, ಸತ್ತ ಮೇಲೆ ಯಾರು ಕೇಳ್ತಾರೆ ಅಂತ. ಈ ಸಾಯವ್ರಿಗೆ ಒಂದು ದೊಡ್ಡ ನಂಬಿಕೆ ಇದೆ, ಏನೋ ನಾನು ಬಿಲ್ಲು ಬರೆದಿಟ್ಬಿಟ್ಟೆ ಎಲ್ಲ ಹಂಗೆ ಇರ್ತಾರೆ ಅಂತ. ಇದ್ದಾಗಲೇ ಮಕ್ಕಳು ಮಾತು ಕೇಳಲ್ಲ, ನೀನು ಸತ್ತ ಮೇಲೆ ಅಂತ ಕೇಳ್ತಾರೆ. ನಾ ಅದಕ್ಕೆ ಅಂದೆ, ಬಿಲ್ಲು ಬೇಡ, ಗಿಫ್ಟ್ ಬರೆದು ಕೊಡಿ, ಅವ್ರವ್ರ ಆಸ್ತಿ ಅವ್ರವ್ರು ಹೋಗುತ್ತೆ ನೆಮ್ಮದಿಯಾಗಿ ಅಂತಂದೆ. ಅದಕ್ಕೆ ಅವನೇನಂತಾನೆ ಗೊತ್ತಾ, ಮನುಷ್ಯ ಅವ್ನು ಹೋಗ್ತಾ ಇದ್ದಾನೆ ಅಂತ ನನಗೆ ಗೊತ್ತು, ಅವನಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅವನಂತಾನೆ, ಸಾರ್ ಅಕಸ್ಮಾತ್ ಉಳ್ಕೊಂಡ್ಬಿಟ್ರೆ ವಾಪಸ್ ತಗೊಳಕ್ಕಾಗಲ್ವಲ್ಲ ಸಾರ್. ನಾನಂದ ಮನಸ್ಸಲ್ಲಿ, ಸತ್ಯ ಭಗವಂತ ದೊಡ್ಡವನು, ನೀವು ಉಳ್ಕೋಬಾರ್ದು ಅಲ್ಲ. ಭಗವಂತ ಎಷ್ಟೋ ಸಾರಿ ಇಂಥವ್ರನ್ನ ಕರೆಸ್ಕೊಂಡು ಪ್ರಪಂಚ ಉದ್ಧಾರ ಮಾಡಬೇಕು, ಇದ್ರೆ ನಮಗೆ ಭಗವಂತ ಇದ್ದಾರೆ ಅನ್ಸುತ್ತೆ. ಅಫ್ಕೋರ್ಸ್ ಒಂದು ಆ ದೃಷ್ಟಿಯಲ್ಲಿ ನೋಡಿದ್ರೆ ನಮ್ಗೆ ಅನಿಸಿದೆ, ಸುಮಾರು ಒಂದು 30-40% ಪಾಪ್ಯುಲೇಷನ್ ಭಗವಂತ ಕರೆಸ್ಕೊಳ್ಳಬೇಕು, ಅದಕ್ಕೆ ರೆಡಿಯಾಗಿದ್ದಾರೆ. ಅವನು ಇದೀನಿ ಅಂತ ಕರೆಸ್ಕೊಂಡು ತೋರಿಸ್ಬೇಕು ಅಷ್ಟೇ, ಅದು ಭಾಳ ಸರಿ ನನಗೆ ಅನಿಸಿದೆ. ಹೆಸರುಗಳು ಅಪ್ಪಿಸ್ತಾರೆ, ಆದ್ರೆ ಒಂದೇ ಅಂದ್ರೆ ಇಷ್ಟೆಲ್ಲ ದುಡಿದ ಮೇಲೂ ಕೊನೆಗೆ ಕಂಡದಿದೆ. ಕಂಡಾಷ್ಟೇ ಏನು, ವಿರಕ್ತಿ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಒಂದೇನು ಅಂದ್ರೆ, ಮಾನವಾಗಿ ಬದುಕಿದ್ದರೆ ಪ್ರಾಬಬಲಿ ಮಾನವಾದ ಸಾವು ಬರ್ತಿದ್ದೇನೋ ಅಂತ ಅನ್ಸುತ್ತೆ. ಬದುಕು ಎಷ್ಟು ಘೋರವಾಗಿ ನಡೆಸ್ತೀವೋ ನಾವು, ಅಷ್ಟೇ ಘೋರವಾದ ಸಾವು ಬರುತ್ತೆ. ಯಾಕಂದ್ರೆ ನಾನು ನೋಡಿದಂಗೆ, ನನ್ನ ವೈಯಕ್ತಿಕ ಜೀವನದಲ್ಲಿ ನಾವು ಎಷ್ಟು ನರಳಾಟವನ್ನು ಪ್ರಪಂಚಕ್ಕೆ ಕೊಟ್ಟಿರ್ತೇವೋ ಅಷ್ಟೂ ನರಳಾಟವನ್ನು ನಾವು ಅನುಭವಿಸಿ ಹೋಗ್ತೇವೆ ಹೊರತು ಅದು ಬಿಟ್ಟು ಬೇರೆ ಆಗೋದಿಲ್ಲ. ಹಾಗಾಗಿ ಎಲ್ಲಿಯೋ ಒಂದು ಕಡೆ ಒಂದು ಸಣ್ಣ ಪ್ರಾಮಾಣಿಕತೆ, ಭಾವಗಳಿಗೆ ಬೆಲೆ ಕೊಟ್ಟುಕೊಂಡು ನಮ್ಮವರು ತಮ್ಮವರು ಅನ್ನೋದ್ರ ಬಗ್ಗೆ ಪ್ರೀತಿಯಿಂದ, ಕಾರಣವೇ ಇಲ್ಲದೆ ಯಾರನ್ನು ದ್ವೇಷಿಸದೆ ಬದುಕೋದಕ್ಕೆ ಎಲ್ಲೋ ಒಂದು ಕಡೆ ಕಲೆ ಬರುತ್ತೆ. ಕಲೆ ಇದ್ರೆ ಅದು ಸಾಧ್ಯ ಆಗುತ್ತೆ. ಬದುಕೋ ಕಲೆ ಅದು ಅಂತ ಅಂದ್ಕೊಂಬೋಣ. ಏನೇಳಿ ನೋಡಿ, ಎಲ್ಲ ಕಡೆ ಲೂಟಿ ಮಾಡಿದ್ದೀನಿ, ಯಾರನ್ನು ನೀಡಲಿಲ್ಲ, ಯಾವ ಕಾರ್ಡು ನನಗೆ ನೀಡಿ ತೇಲಿಗೆ ಹಾಕಕ್ಕಾಗ್ತದೆ, ಅದೆಲ್ಲ ಕಲೆ. ಅದು ಯಾವುದನ್ನು ಮಾಡದೇ ಬದುಕುವುದು ಕಲೆ ಅಂತ ಬದುಕಬಹುದ? ಈ 4 ಮಾತು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಇಷ್ಟು ಮಾತುಗಳು ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಆಗ ನಿಲ್ಲಿಸಿ ಹೇಳ್ತಿದ್ರು, ಜನ ಬಂದಿಲ್ಲ ಅಂತ. ಜನ ಬಂದಿದ್ದಾರೆ, ಆಗ ಇದಕ್ಕಿಂತ ಇನ್ಯಾವ ಜನರಿಗೆ ಬರೋದಕ್ಕೆ, ಜನ ಬಂದಿದ್ದಾರೆ, ಸಮಸ್ಯೆ ಇಲ್ಲ ನಡೆಸಿ. ಆದ್ರೆ ಒಂದು ಈ ಜವನ ಬಂದಿರೋದು ಏನು ಯಾತಯ್ಯ, ಅದರಿಂದ ತಿಳ್ಕೊಬೇಕಾದ ಯಾರು ಹೇಳಿ? ನೀವು ಅಲ್ಲ, ಅವರು ಅಲ್ಲ, ನಾವು
ಮಾಡಿ ಶಂಕ ಹೊಡ್ತೀವಲ್ಲ, ನಾವು ತಿಳ್ಕೊಬೇಕು ಸ್ವಲ್ಪ ಮಾನವಾಗಿ ಪ್ರಪಂಚದ ಬಗ್ಗೆ ಮರ್ಯಾದೆ ಇಟ್ಟುಕೊಂಡು ಸತ್ಯವನ್ನು ಮಾತಾಡಿ ನಾವೆಲ್ಲರೂ ಬಂದು ಕೇಳ್ತೀವಿ. ಬುದ್ಧಿಮತ್ತೆಯಲ್ಲಿ ನಿಮಗಿಂತ ನಾವು ನಮಗಿಂತ ನೀವು ಖಂಡಿತ ಕಮ್ಮಿ ಅಲ್ಲ, ಎಲ್ಲರೂ ಒಂದೇ. ಇವತ್ತು ನನಗೆ ಅವಕಾಶ, ನಾಳೆ ನಿಮಗೆ ಅವಕಾಶ, ಇಷ್ಟು ಮಾತು ಹೇಳ್ತೀನಿ. ಇಷ್ಟೊಂದು ಕೂತು ಇಲ್ಲಿ ಕೇಳಿದ್ದಕ್ಕೆ, ನನ್ನ ಮಾತು ಕೇಳಿದ್ದಕ್ಕೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಒಂದು ಆದರೆ ಇದ್ರು ಬಹಳ ಕಷ್ಟಪಟ್ಟು ಖರ್ಚು ಮಾಡಿ ನನ್ನ ಕರ್ಕೊಂಡ್ಬಂದಿದ್ದಾರೆ. ಅದರ ಯೋಗ್ಯತೆಯ ಭಾಷಣ ನಾನು ಮಾಡಿದ್ದೇನೋ ಗೊತ್ತಿಲ್ಲ. ಆದರೆ ಒಂದು ಕಡೆ ನೀವು ಕೇಳಿ, ಎರಡು ಕಡೆ ಅನುಭವ ಆಗ್ಬಿಟ್ಟು ನನಗೆ. ಎರಡು ತಿಂಗಳ ಹಿಂದೆ ಒಂದು ಅನುಭವದಲ್ಲಿ ಆಗದ ಪ್ರಶ್ನೆಗೆ ಏನಾಯಿತು ಅಂತಂದರೆ, ಅದು ಹೋದ ಜರ್ನಿ ಹೆಂಗಿತ್ತು ಅಂತಂದರೆ, ಒಂದು 15 ದಿನ ಬೆಂಗಳೂರು ಯಾತ್ರೆ ಇತ್ತು, ಕರ್ನಾಟಕ ಆಗಲಿಲ್ಲ. ಅಂದರೆ ಏನು ಅಂದ್ಕೊಳ್ತಾರೆ, ಇದೇನಾಗುತ್ತಾ ಇದೆ ಅಂತಂದರೆ, ನಾವು ನಾಟಕ ಆಡ್ತೀವಿ ನಿಮಗೆ ಸಂತೋಷ ಆಗುತ್ತೆ ಅಂತ ಯಾರು ನೋಡೋದೇ ಇಲ್ಲ. ಅವರಿಗೆ ನಾಟಕದ ತೆಗುರಿದೆ, ನಾವೊಂದು ವೇದಿಕೆ ಕೊಡ್ತೀವಿ ಅಂತ ನೋಡ್ತಾರೆ. ಖಂಡಿತ ಹೇಳ್ತೀನಿ ಕೇಳಿ, ನಾಟಕ ಬರೀ ತೆಗುಲಲ್ಲ, ನನಗಂತೂ ಖಂಡಿತ ಅಲ್ಲ. ಯಾಕೆ ಅಂತಂದ್ರೆ, ನನಗೆ ಜೀವನಕ್ಕೆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ. 17ನೇ ವಯಸ್ಸಲ್ಲಿ ನಾನು ಟ್ಯುಟೋರಿಯಲ್ ಪಾಠ ಮಾಡಕ್ಕೆ ಶುರು ಮಾಡಿದ್ದು, 20ಕ್ಕೆ ನಾನು ಪೋಸ್ಟ್ ಆಫೀಸ್ ಸೇರಿದೆ, 23ಕ್ಕೆ ಇನ್ಕಮ್ ಟ್ಯಾಕ್ಸು, 54ಕ್ಕೆ ಇನ್ಕಮ್ ಟ್ಯಾಕ್ಸ್ ಬಿಟ್ಟು 2 ಸೀರಿಯಲ್ ಮಾಡಿ ನಂತರ ಈಗ ಮತ್ತೆ ಕೆಲಸ ಮುಂದುವರಿಸಿದ್ದೀನಿ. ಈಗ ನನಗೆ 66 ಆಗುತ್ತೆ. ಹಾಗಾಗಿ ನಾನು ಉಳಿಸಿದ್ದಿದೆ, ವಾಸಿಕ ಮನೆ ಇದೆ, ಪೆನ್ಷನ್ ಇದೆ, ಸಂಬಳ ಇದೆ, ಎಲ್ಲವೂ ಇದೆ. ನಾಟಕದಿಂದ ಎಂಟಾಣಿ ನನಗೆ ಬೇಡ. ಹಾಗಾಗಿ ಯಾರೋ ಅದನ್ನ ನಿನಗೆ ತೆಗುಲಿದೆ, ನಾನೊಂದು ವೇದಿಕೆ ಕೊಡ್ತೀನಿ ಅಂತ ತೋರಿಸಿದಾಗ ಏನಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಹಾಗಾಗಿ ನಮಗೆ ಆಗಲಿಲ್ಲ, ಬಿಟ್ಕೊಳ್ಳೋಣ, ಆಗೋದಕ್ಕೆ ಗೌರವ ನಡೆಸ್ಕೊಳ್ಳೋಣ. ಇದನ್ನು 4 ಮಾತು ಹೇಳ್ತೇನೆ. ಕೆಟ್ಟ ಮಾತು ಅಂತಲ್ಲ ಯಾರ ಬಗ್ಗೆ, ನಾನು ಪರಸ್ಪರ ಗೌರವದಿಂದ ನಡ್ಕೊಳ್ಳೋದಕ್ಕೆ ಅದನ್ನು ಮೀರಿದ ಕಾಲ ಯಾವುದು ಬದುಕಿಗೆ ಬೇಕಿಲ್ಲ ಅಂತ ನನಗನ್ಸುತ್ತೆ. ಮತ್ತೆ ನಾನು ಹೇಳಿದ ವಿಷಯಗಳು ಯಾವುದು ನಿಮಗೆ ಹೊಸದಲ್ಲ. ಎಲ್ಲ ಮನೆಯ ಅಗ್ಗಿಷ್ಟಿಗೆಯಲ್ಲೂ ಕೆಂಡ ಉರಿತಾ ಇದೆ, ಮೇಲೆ ಒಂದಷ್ಟು ಬೂದಿ ಕೂತಿದೆ. ಬೂದಿ ಕೂತಿರೋದು ಯಾಕೆ ಅಂದರೆ, ಈ ಪ್ರಪಂಚ ಹಾಗಾಗಿದೆ, ಹಾಗಾಗಿ ಬೂದಿ ಕೂತಿದೆ. ಯಾಕಂದ್ರೆ ನಾವು ನಂಬಿದವರೆಲ್ಲ ಕಳ್ಳರಾಗ್ತಾ ಇದ್ದಾರೆ, ನಾನು ಪುಸ್ತಕ ಓದಿದವರೆಲ್ಲ ನಂಬಟರಾಗ್ತಾ ಇದ್ದಾರೆ, ನಾನು ನಂಬಿದ ಬರಹಗಾರರೆಲ್ಲ ಮಾಡಬಾರದು ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ನನಗೇನಾಗುತ್ತೆ, ನನ್ನೊಳಗೆ ನಾನು ಕಳೆದು ಹೋಗ್ತಾ ಇದ್ದೀನಿ. ಕಳೆದು ಹೋಗೋದು ಬೇಡ, ಸಭ್ಯರಿದ್ದಾರೆ, ಸ್ವಲ್ಪ ಉರುಪಿದ್ರೆ ಅದೃಷ್ಟಿಗೆ ಕಾಡುತ್ತೆ, ಉರಿಯುತ್ತೆ ಅನ್ನೋ ನಂಬಿಕೆ ಮೇಲೆ ನನಗೆ 4 ಮಾತು ಮುಗಿಸ್ತೀನಿ. ಅವಕಾಶ ಕೊಟ್ಟದಕ್ಕೆ ಕೃತಜ್ಞ, ಇಷ್ಟೊಂದು ಕೇಳಿದ್ದಕ್ಕೆ ನಿಮಗಳಿಗೆ ನಾನು ಕೃತಜ್ಞ. ನಮಸ್ಕಾರ. ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ಸಮಗ್ರ ಸುದ್ದಿ ಮಾಹಿತಿಗಳ ನಿತ್ಯ ಸಂಗಾತಿ ಕುಂದಾಪುರ .com.